ಗೆದ್ದಿರೋ ನಾನು ಎಷ್ಟು ಲಕ್ಕಿ ಅಂತ ಇಡೀ ಜಗತ್ತಿನಲ್ಲೇ ತುಂಬಾ ದೊಡ್ಡವನು ಅನಿಸ್ತಾ ಇದೆ ನನಗೆ ನನ್ನ ಮದುವೆ ಆಗ್ತೀಯಾ ಜಗತ್ತಿಗಿಂತ ದೊಡ್ಡದಾಗಿರೋ ನಿನ್ ಪ್ರೀತಿನ ಈ ಕೊಯಿಂಟ್ಲ ಹೆಂಗ್ ಹೊರ್ತಾನೆ ಅಂತಾನಾ ಯೋಚಿಸೋಕ್ ಸ್ವಲ್ಪ ಟೈಮ್ ಕೊಡೋ ಪ್ರೀತಿಸಿದ್ವಿ ಅದು ನಮ್ ಡಿಸಿಷನ್ ಆದ್ರೆ ಮದುವೆ ವಿಷಯ ಬಂದ ತಕ್ಷಣ ಅಪ್ಪ ಅಮ್ಮ ದಡಕಂತ ಓಪನ್ ಆಗ್ತಾರಲ್ವಾ ಹೋಗ್ಲಿ ಬಿಡು ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಸಾಯೋ ತನಕ ಹಿಂಗೆ ಪ್ರೀತಿಸ್ಕೊಂಡಿದ್ಬಿಡಣ ಆಗ ತಿರುಗೋ ಸನ್ಯಾಸಿಗಳಿಗೂ ನಮ್ಗೂ ಯಾವ ತರ ವ್ಯತ್ಯಾಸನೂ ಇರಲ್ಲ ನಮ್ಮ ಮನೇಲಿ ಕೇಳ್ತೀನಿ ಒಪ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗೋಣ
ಕುಚ್ ಆಯ್ತು ಬ್ರದರ್ ಇವಳದು ಏನು ಕದರ್ ಮೇರಿ ಮೇರಿ ರಾಜಕುಮಾರಿ ಜೂಮ್ ಬರಾಬರ್ Shukrabari go rock the baby Shukrabari go rock the baby Shukrabari go Shukrabari go ಕಾಫಿ ರೆಡಿ ಸಾರಿ ಸರ್ ಸಾರಿ ಸರ್ ಬೇಜಾರು ಮಾಡ್ಕೋಬೇಡಿ ಸರ್ ಸಾರಿ ಸರ್ ಸರ್ ನೀವು ಇಲ್ಲೇ ನಿಂತೀರಿ ಬೇರೆ ಡ್ರೆಸ್ ತಂದ್ಬಿಡ್ತೀನಿ ಜಾನಕಮ್ಮ ಜಾನಕಮ್ಮ ಏನ್ ಮಂಜಣ್ಣ ಇವರು ಇಸ್ಕೂಲ್ ಟೀಚರು ಇವ್ರಿಗೆ ಮಕ್ಕಳಿಲ್ಲ ನೀ ಸಾಕಂಡಿದ್ಯಲ್ಲ ಮಾದ ಅಂತ ಅವನ್ನ ದತ್ತು ತಗೊಂಡೋಗಕ್ ಬಂದವ್ರೆ ನನಗ್ ಮಾದನ್ ಸಾಕಾಗಲ್ಲ ನಿಮ್ಗೆ ಕೊಡ್ತಿಲ್ಲ ನನಗೂ ನನ್ನವರು ಅಂತ ಯಾರು ಇಲ್ಲ ಆ ಅನಾಥ ಮಗು ನನ್ ಸಾಕ್ಬೋದಷ್ಟೇ ಆದ್ರೆ ವಿದ್ಯಾಭ್ಯಾಸ ಕೊಡಕ್ ನನ್ ಕೈಲ ಆಗಲ್ಲ ಅದಕ್ಕೆ ನಿಮಗ್ ಕೊಡ್ತಾ ಇದ್ದೀನಿ ಮಗು ಇರ್ಲಿ ಮಾದ ಇವ್ರತೆ ಹೋಗ್ತೀನಿ ಗೋಲಿ ಆಡ್ಬೇಕು ನೀ ಇಸ್ಕೂಲ್ಗೆ ಹೋಗ್ಬೇಕು ಅಂತ ಅಟ ಮಾಡ್ತಿದ್ಯಲ್ಲ ನಿಂಗ್ ಕರ್ಕೊಂಡು ಹೋಗಕ್ಕೆ ಇಸ್ಕೂಲ್ ಮಾಸ್ಟರ್ ಬಂದವ್ರೆ ಹೌದಾ ಮಗು ಜೋಪಾನ ನೀವೇನೋ ಯೋಚನೆ ಮಾಡ್ಬೇಡಿ ನಾವ್ ಇವನನ್ನ ಚೆನ್ನಾಗಿ ಓದಿಸ್ತೀವಿ ತಗೊಳ್ಳಿ ಮಾ ಬೇಡ ಬುದ್ಧಿ ನಿಮ್ ಕಷ್ಟಕ್ಕಾಗತ್ತೆ ಇಟ್ಕೊಳ್ಳಿ ಮಾ ಬೇಡ ಬುದ್ಧಿ ಈ ದುಡ್ಡನ್ನ ಮಗು ಓದಿಗೆ ಖರ್ಚು ಮಾಡಿ ಅವ್ನ್ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಮಾ ನಾವೇನ್ ಬರ್ತೀವಿ ಅಯ್ಯಯ್ಯೋ ಹೆಂಗೆ ಸ್ವಾಮಿ ಹಲೋ ನಾ ಅರ್ಜೆಂಟ್ ಆಗಿ ಹೋಗ್ಬೇಕ್ರಿ ನಿಮ್ಗೂ ಅರ್ಜೆಂಟ್ ಇದೆ ನಮ್ಗೂ ಅರ್ಜೆಂಟ್ ಇದೆ
ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ, ಫಸ್ಟ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಸ್ವಾಮಿ. ಸರಿ, ಯಾರಾದ್ರೂ ಬರ್ತೀರಿ, ಅವರೊಬ್ಬರನ್ನ ಹೆಂಗ್ ಕರ್ಕೊಂಡು ಹೋಗ್ಲಿ? ಎಲ್ಲ ಮುಖ ನೋಡ್ಕೊಂಡಿದ್ದೀರಿ. ಸರ್, ಅದು ಸರ್ ಕಾಲ ಕೆಟ್ಟೋಗಿದೆ ಸರ್, ಸ್ವಲ್ಪ ಸಮಯ ಪ್ರಜ್ಞೆ ಇರಬೇಕು. ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಇನ್ನೊಬ್ರು ಸಹಾಯ ಮಾಡ್ತಾರೆ. ನೋಡಿ, ಕೈ ಮುಗಿತಾ ಇದ್ರೆ ನೋಡಿ, ಹಡ್ರಿ ಸರ್. ಇತ್ತೀಚಿನ ದಿನಗಳಲ್ಲಿ ನಮ್ ಜನಗಳು ತುಂಬಾ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಸರ್. ಬರೀ ರೀಲ್ ಸರ್, ಅನುಕಂಪ ಸಹನೆ ಅನ್ನೋ ಮಾತ ಇಲ್ಲ ಸರ್. ಈಗ ನೋಡಿ, ನಿಮ್ ನೋಡ್ತಿದ್ರೆ ಆ ಮಹಾತ್ಮನೇ ನೋಡ್ದಂಗ ಆಗ್ತಿದೆ ಸರ್. ಗಾಂಧಿ ತರ ಇದ್ರೆ ಸರ್. ನಮ್ ಸರ್ ಹಾಸ್ಪಿಟಲ್ ಈ ಕಡೆ ಅಲ್ವಾ ಇರೋದು? ಮಹಾತ್ಮ ನೀವ್ ಯಾವ ಕಡೆ ನೋಡಿದ್ರು ಸುಲಿಗೆ ಮಾಡಿ ಹೊಲಿಗೆ ಹಾಕಿ ಆಸ್ಪತ್ರೆನೇ ಇರೋದು. ನೀವ್ ಹೋಗಿ, ನೀವ್ ಹೋಗಿ, ಸೀದಾ ಹೋಗಿ, ಸೀದಾ ಹೋಗಿ. ಪರಮಾತ್ಮ ಹಾಗೆ ಸ್ವಲ್ಪ ರೈಟ್ ಹೋಗು. ಆಮೇಲೆ ನಾನು ಏನ್ ಹೇಳ್ತಿದ್ದೆ, ಸ್ವಲ್ಪ ದಿವಸಕ್ಕೆ ಈ ಹಾಸ್ಪಿಟಲ್ಗಳೆಲ್ಲ ಮನುಷ್ಯರುಗಳ ಪಾರ್ಟ್ಸ್ ಮಾರೋ ಗುಜರಿ ಅಂಗಡಿಗಳಾಗ್ಬಿಡ್ತಾವೆ. ನಾವುಗಳು ಹುಷಾರಾಗಿರ್ಬೇಕು ಪರಮಾತ್ಮ. ನಾನ್ ಹೇಳದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ನಿಮ್ ಎಕ್ಕಡದಲ್ಲಿ ಹೊಡೀರಿ, ಹೊಡ್ಸ್ಕೊತೀನಿ. ಇಲ್ಲ 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 ಇಲ್ಲ, ನಿಲ್ಸಿ ನಿಲ್ಸಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಓಡಿಸ್ತಾರೆ ಗಾಡಿನ. ಸರ್ ಇಲ್ಲೆಲ್ಲೋ ತಲೆ ಕಡಿಸ್ಕೋಬೇಡಿ, ಇದೇ ನಮ್ಮ ಆಫೀಸ್. ಹೀಗೆ ಒಂದ್ ಕಿಲೋಮೀಟರ್ ದೂರದಲ್ಲಿ ಹಾಸ್ಪಿಟಲ್ ಸಿಗುತ್ತೆ, ಬೇಗ ಹೋಗ್ಬಿಡಿ ಸರ್. ಇಲ್ಲ ಇದ್ರೆ ಹಿಂದೆ ಇರೋ ಪಾರ್ಟಿ ಇಲ್ಲೇ ಕೊಟ್ಟು ತಂದ್ಬಿಡ್ತಾನೆ. ಬರ ಸರ್, ಬೇಗ ಹೋಗ್ಬಿಡಿ. ಬೇಗ ಬಾ. ಹಲೋ ಹಲೋ, ನೀವೇನಾ ಈಗ ಅಡ್ಮಿಟ್ ಆಗಿರೋ ಪೇಷಂಟ್ ಕಡೆಯವರು? ಹೌದು. ಇಲ್ಲ, ಅದ್ ಆಕ್ಸಿಡೆಂಟ್ ಕೇಸ್. ಆಕ್ಸಿಡೆಂಟಾ? ಐಮ್ ರಿಯಲಿ ಸಾರಿ ಮೇಡಮ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಾಕಯ್ಯ ಆಕ್ಸಿಡೆಂಟ್ ಮಾಡ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕು ನೋಡ್ತೀನಿ? ನಾನ್ ಆಕ್ಸಿಡೆಂಟ್ ಮಾಡ್ಲಿಲ್ಲ. ಅದನ್ನ ಪೊಲೀಸ್ ಅವ್ರು ಹೇಳ್ತಾರೆ. ಈಗ ನೀನ್ ನಡಿ. ನಡಿಯಯ್ಯ. ವಿನುತಾ. ಎಸ್ ಡಾಕ್ಟರ್. ಇದು ಆಕ್ಸಿಡೆಂಟ್ ಕೇಸ್. ನೋಡಿ, ಇದು ನನ್ನ ಡಿ ಎಲ್. ಇದ್ರಲ್ಲಿ ನನ್ನ ಅಡ್ರೆಸ್ ಇದೆ, ಬೇಕಾದ್ರೆ ತಗೊಳ್ಳಿ, ಬರ್ಕೊಳ್ಳಿ. ನನಗೂ ಆ ವ್ಯಕ್ತಿಗೂ ಯಾವ ಸಂಬಂಧನು ಇಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕು ಮೇಡಮ್, ಟೈಮ್ ಆಯ್ತು, ಅರ್ಥ ಮಾಡ್ಕೊಳ್ಳಿ. ಓ ಪಾಸಿಟಿವ್ ಗ್ರೂಪ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಇಲ್ವಾ? ಹೌದು ಡಾಕ್ಟರ್. ನಿಮ್ದು ಪೇಷಂಟ್ ಒಂದೇ ಬ್ಲಡ್ ಗ್ರೂಪ್ ಅಲ್ರಿ? ಆಕ್ಸಿಡೆಂಟ್ ಮಾಡಿ ತಪ್ಸ್ಕೊಂಡು ಹೋಗೋದು ಅಲ್ದೆ ಸೇಮ್ ಬ್ಲಡ್ ಗ್ರೂಪ್ ಇಟ್ಕೊಂಡು ರಕ್ತದಾನ ಮಾಡದೆ ಹೋಗ್ತಾ ಇದೀರೇನ್ರಿ? ಮನುಷ್ಯನ್ರಿ ನೀವು. ಬ್ಲಡ್ ಹೋದ್ರೆ ಬ್ಲಡ್ ರಿಕವರ್ ಆಗುತ್ತೆ, ಪ್ರಾಣ ಹೋದ್ರೆ ಪ್ರಾಣ ಬರುತ್ತೇನ್ರಿ. ನಡೀರಿ, ಬ್ಲಡ್ ಕೊಡ್ರಿ. ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿ, ಆಮೇಲೆ ಕೌಂಟರ್ ಹತ್ತು ಸಾವಿರ ರೂಪಾಯಿ ಬಿಲ್ ಕಟ್ಬಿಟ್ಟು ಹೋಗಿ. ಇವ್ರೆ ಆ ಪೇಷಂಟ್ ಆಕ್ಸಿಡೆಂಟ್ ಮಾಡಿ ಕರ್ಕೊಂಡ್ಬಂದು ಸೇರಿಸಿದ್ದು. ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ರು, ಅದನ್ನ ನಾವು ಬಿಟ್ಟಿಲ್ಲ, ಎಲ್ಲಾ ಬಿಲ್ಲು ಅವ್ರ ಕೈಯಲ್ಲೇ ಕಟ್ಸಿದೀವಿ. ಇವರೆಲ್ಲ ಆಕ್ಸಿಡೆಂಟ್ ಮಾಡಿದ್ದು? ಆಕ್ಸಿಡೆಂಟ್ ಮಾಡಿರೋ ಡ್ರೈವರ್ ಆಲ್ರೆಡಿ ಸ್ಟೇಷನ್ ಬಂದು ಸೆಂಟರ್ ಆಗಿದ್ದಾರೆ ಡಾಕ್ಟರ್. ಐ'ಮ್ ಸಾರಿ. ಸಾರಿ ಸರ್, ನಾವು ಮಾಡ್ಬೇಕಾದ ಕೆಲಸ ನೀವು ಮಾಡಿದ್ರ, ತುಂಬಾ ಥ್ಯಾಂಕ್ಸ್. ಆಯ್ತು, ವೆರಿ ಗುಡ್ ಸರ್. ನಾನು ಹೊರಡ್ತೀನಿ ಸರ್. ಓಕೆ ಓಕೆ, ನಂಗೆ ಅರ್ಜೆಂಟ್ ಕೆಲಸ ಇದೆ. ನೀವು ಹೊರಡ್ತೀನಿ. ಹ್ಮ್, ಹೊಲಸನ್ ಮಗ, ಇವ್ನು ಗಬ್ದನ್ ಮಗ, ಇಬ್ರಿಗೂ ಸೈನೈಡಲ್ಲಿ ಶರಬತ್ ಮಾಡಿ ತನ್ನ ಕುಡಿಸಿ ಸಾಯಿಸ್ಬಿಡ್ತಾರೆ. ನನ್ನ ಮಗ ಪ್ರಿನ್ಸಿಪಲ್ನ ಚೆನ್ನಾಗಿ ಕುಡಿಸ್ಬಿಟ್ಟು ಒಂದು ಬುಡುಗೋ ಸಿಯಾಗೆ ಕಾಲೇಜ್ ಮುಂದೆ ಮಲಗಿಸ್ಕೊಡ್ಬೇಕು. ಅಯ್ಯೋ ಬೇಡಪ್ಪ, ಜರ ದಾಟು ಹೊತ್ಕೊತಾರೆ. ನಮ್ಮ ಹಬ್ಬದ ಸೌತಿ ಮಗ್ರೇ, ಹೊರಗಡೆಯಿಂದ ಉಗ್ರಗಾಮಿ, ಹೊರಗಡೆಯಿಂದ ತೀವ್ರಗಾಮಿ, ನನ್ನ ಮಗ ನಿಮಗೆ 440 ವೋಲ್ಟ್ಸ್ ಕರೆಂಟ್ ಕೊಟ್ಟು ಸಾಯಿಸ್ಬಿಡ್ಬೇಕು. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಪ್ಲೀಸ್ ಗೆಟ್ ಔಟ್. ಸೌತಿ ಮಗ ಸೌದಿ ಅರೇಬಿಯಾ ಹುಟ್ಟಬೇಕಾಯ್ತು. ಇರಿಟೇಷನ್. ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ ಭಕ್ತ. ಅಯ್ಯವ ರಘು, ರಂಗಾಯಣದ ಮಗು. ಶೇಕ್ಸ್ಪಿಯರ್ ಕಾಳಿದಾಸನಿಗೆ ಲೈಟ್ ಆಪರೇಟರ್. ಚಿಕ್ಕ ಚಿಕ್ಕ ಬುಂ ಬುಂ ಬೆಳಕು, ಶ್ರೀರಂಗರ ಕತ್ತಲೆ ಬೆಳಕು. ನಿಂದೇನ್ ಪಲಕು? ಒಳ್ಳೆದ ಥಿಯೇಟರ್ ರಿಟನ್ ಬೈ ಎ ಫೂಲ್. ಇಲ್ಲಿ ಯಾರನ್ನ ಫೂಲ್ ಮಾಡಕ್ ಬಂದಿದ್ಯಾ? ಏನೂ ಇಲ್ಲ.
ಏನು ಇಲ್ಲ ಅಂದ್ರೆ ಯಾಕೋ ಐಶ್ವರ್ಯ ಐಶ್ವರ್ಯ ಅಂತ ಒಳ್ಳೆ ಶಕುಂತಲಕರನ್ನ ಕರಿತಿದ್ಯಾ ನೀನೇನು ದುಷ್ಯಂತನೋ ಅದು ದುರ್ವಾಸ ಮನೆಗಳು ಶಾಪ ಕೊಟ್ಬಿಡ್ತಾರೆ ನಿಜ ಹೇಳು ಇಲ್ಲ ಏನು ನಿನ್ನ ನಾಟಕ ಬೆರಳಿಗೆ ಕುರಳ ಅಥವಾ ಏಸ್ಕೋ ಪೋಸ್ಕ ದೇವದಾಸನ ಅಥವಾ ಗೆಜ್ಜೆ ಪೂಜನ ಒಳ್ಳೆ ದೇವದಾಸ ತರ ಇದೆಯಾ ಸರ್ ಅದಂಗಲ್ಲ ಸರ್ ಕತ್ಲಲ್ಲಿ ಲವ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡ ನೋಡಕೊಳ್ಳೆ ಗುಬ್ಬಚ್ಚಿ ತರ ಇದೆಯಾ ಗೂಬೆ ತರ ಕತ್ಲಲ್ಲಿ ಲವ್ ಮಾಡ್ತೀಯ ದಿಸ್ ಈಸ್ ದಿ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ಕತ್ತಲಿಂದ ಬೆಳಕಿನೆಡೆಗೆ ಬಾ ಆನ್ ಟು ಲೈಟ್ ಬೆಳಕಿನಿಂದ ಕತ್ತಲೆಡೆಗಲ್ಲ ಅರ್ಥವಾಯ್ತಾ ಹೋಗು ಬತ್ತಾ ಚಕ ಚಕ ಬುಂ ಬುಂ ಬೆಳಕು ಶ್ರೀರಂಗರ ಕತ್ತಲೆ ಬೆಳಕು ಲೈಟ್ಸ್ ಆಫ್ ಬರೀ ಕಸ ಕಸ ಇದ್ರೆ ತೆಗಿತೀನಿ ಕ್ಲಾಸ್ ಬಗ್ಗೆ ಅಲ್ಲಿ ಬರ್ತಾವಲ್ಲ ನಮ್ಮ ಅಮ್ಮನ ಸೋತಿ ಮಗ ನನ್ನ ಪ್ರಶ್ನೆ ಅದಲ್ಲ ಸರಿ ಸರ್ ಪ್ರಶ್ನೆಗೆ ಉತ್ತರ ಕೊಡ್ಬೇಡಿ ಸರ್ ಟೆನ್ಷನ್ ತಗೋಬೇಡಿ ಕೂಲ್ ಆಗಿ ಕೇಳಿ ಸರ್ ಪ್ರಶ್ನೆ ತಪ್ಪಲ್ವಾ ಸರ್ ಹೌದಲ್ವಾ ಸಾರಿ ಕಣ್ರಿ ಸಾರಿ 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 ಭೂತ ಈಗ ಹೇಳ್ರಿ ಈ ಕ್ಲಾಸ್ ಅಲ್ಲಿ ಒಬ್ಳು ಹುಡುಗಿ ಓದ್ತಿದ್ದಾಳೆ ಅವಳ ಹೆಸರು ಐಶ್ವರ್ಯ ಅವಳ ಮನೇಲಿ ಒಂದು ಫಂಕ್ಷನ್ ಇದೆ ಎಲ್ಲಾ ಹುಡುಗಿರು ಆ ಫಂಕ್ಷನ್ ಗೆ ಹೋಗಿದ್ದಾರೆ ಹುಡುಗಿರು ಕ್ಲಾಸ್ ಅಲ್ಲಿ ಇಲ್ಲ ಅಂತ ಹೇಳಿ ಎಲ್ಲ ಹುಡುಗರು ಪಿಕ್ಚರ್ಗೆ ಹೋಗಿದ್ದಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೆ ಕಾದು ಕಾದು ಸಾಕಾಗಿ ಹೋಯ್ತು ಅದಕ್ಕೆ ನಾನು ಸ್ಟಾಫ್ ರೂಮ್ ಅಲ್ಲಿ ಓದಕ್ ಹೋದೆ ನೀವು ಕರೆದ್ರಿ ನಾ ಬಂದೆ ಈಗ ನಾನು ಹೋಗ್ಲ ಸರ್ ಹೇಗ್ ಬಂದ್ರು ಹಾಗೆ ಹೊಟ್ಟೋಗಿ ನೀನ್ ಯಾಕೆ ನಿಂತಿದ್ಯಾ ಏನ್ ಮಾಡ್ಲಿ ಸರ್ ನೀನ್ ಯಾವ್ದಾರ ಪಿಕ್ಚರ್ಗೆ ಹೋಗೋಯ್ಯ ಬಿರಿಯಾನಿ ತಿನ್ಕೊಂಡು ಎಷ್ಟು ಬೇಗ ಅರ್ಥ ಆಗ್ಬಿಡ್ದು ಪಾಠ ಮಾತ್ರ ಅರ್ಥ ಆಗಲ್ಲ ಇವ್ರಿಗೆ ಐಶ್ವರ್ಯ ರೇಷ್ಮೆ ಸೀರೆ ಉಟ್ಕೊಂಡಿರೋನ್ನ ನೋಡಕ್ ಚಂದ ಆದ್ರೆ ಇಷ್ಟಪಟ್ಟು ಉಟ್ಕೊಂಡ್ರೆ ಮಣ ಭಾರ ಕಣೆ ಐಶ್ವರ್ಯ ಇವ್ಳು ಹೇಳಿದ್ಲು ಅಂತ ಎಂಗೇಜ್ಮೆಂಟ್ ದಿನನೇ ಸೀರೆನ ಬಿಚ್ಚಿ ಬಿಸಾಕ್ಬೇಡ ತಾಳಿ ಕಟ್ಟೋ ತನಕ ತಡ್ಕೋ ಆಮೇಲೆ ನಿನ್ ಇಷ್ಟ ನಿನ್ ಗಂಡನ ಇಷ್ಟ ಐಶ್ವರ್ಯ ಗ್ಯಾರಂಟಿ ನಿನ್ ಲವ್ ಮ್ಯಾರೇಜ್ ಆಗ್ತಿಯ ಅಂದ್ರೆ ಹೇಗೆ ಒಪ್ಕೊಂಡೆ ಅರೇಂಜ್ ಮ್ಯಾರೇಜ್ಗೆ ಈ ಲವ್ ಡವ್ ಎಲ್ಲ ಏನೇ ಒಂದ್ ಟೈಮ್ ಪಾಸ್ ಅಷ್ಟೇ ಅದ್ರಲ್ಲಿ ಯಾವ ತಿರುಳು ಇಲ್ಲ ಲೈಫ್ ಲಾಂಗ್ ಸುಖವಾಗಿರ್ಬೇಕು ಅಂದ್ರೆ ತಂದೆ ತಾಯಿ ತನ್ ಮಗಳು ಚೆನ್ನಾಗಿರ್ಲಿ ಅಂತ ಕುಲಾಗೋತ್ರ ಹುಡುಕಿ ಇವನೇ ಪರ್ಫೆಕ್ಟ್ ಅಂತ ಸೆಲೆಕ್ಟ್ ಮಾಡೋಣ ಮದ್ವೆ ಆಗೋದೇ ಕರೆಕ್ಟ್ ನಿನ್ ಪ್ರೀತಿಗಿಂತ ಜಗತ್ತಲ್ಲಿ ನನ್ಗೆ ಇಷ್ಟವಾದದ್ದು ಮತ್ತೊಂದಿಲ್ಲ ಅಷ್ಟೊಂದ್ ಪ್ರೀತಿಸ್ತೀಯ ನನ್ನ ಲವ್ ಮಾಡಿ ಮದ್ವೆ ಆಗೋದು ಲವ್ ಮಾಡ್ದೊಂದ್ ಜೊತೆ ಓಡ್ ಹೋಗೋದು ಪುಸ್ತಕದಲ್ಲಿ ಓದೋಕೆ ಸಿನಿಮಾ ನೋಡಕ್ ಚಂದ ಅಷ್ಟೇ ಲವ್ಗೆ ದಿಕ್ಕು ದೆಸೆ ಇಲ್ವೆ ಅದೇ ನಮ್ ತಂದೆ ತಾಯಿಗೆ ಗೊತ್ತು ಗುರಿ ಇದೆ ಐಶು ನಿನ್ ಹತ್ರ ವಾದ ಮಾಡಿ ಗೆಲ್ಲಕ್ಕಾಗತ್ತಾ ಹಾಗೆ ನಿಲ್ವೆ
ಜಗತ್ತಿನಲ್ಲೇ ನಿನಗೆ ತುಂಬಾ ಇಷ್ಟವಾದದ್ದೇನು? ಒಂದು ನೀನು, ಇನ್ನೊಂದು ನಿನ್ ಪ್ರೀತಿ. ಯಜಮಾನ್ರೆ ಊಟ ರೆಡಿ ಮಾಡ್ಲಾ? ಅಲ್ಲ ಬೆಳಗ್ಗೆನೂ ಏನು ತಿಂದಿರ ಹೋದ್ರೆ? ಮರೆಯಬೇಕು. ನನಗೆ ನಮ್ಮ ತಂದೆ ತಾಯಿನೇ ಮುಖ್ಯ. ಲವ್ಗೆ ದಿಕ್ಕು ದೆಸೆ ಇಲ್ವೇ? ಆಕಾಶ್ ಮನೇಲಿಲ್ವಾ? ಬಂದ್ ಬಹಳ ಹೊತ್ತಾಯ್ತು. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಲ್ಲ, ಏನ್ ಮಾಡ್ತಾ ಇದ್ದಾನ ಅವನು? ಸ್ವಲ್ಪ ಫೋನ್ ಕೊಡಿ ಅವನಿಗೆ. ಆಯ್ತು ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ಏನು ಫೋನ್ ಮಾಡಿದಾರೆ ದೊಡ್ಡ ಯಜಮಾನ್ರು? ಏ ಹಾಯ್ ಡ್ಯಾಡಿ. ಹಾಯ್ ಆಕಾಶ್. ನಾನು ಆಗ್ಲಿಂದ ನಿನ್ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ನೀನ್ ಆನ್ಸರ್ ಏನ್ ಮಾಡ್ತಾ ಇಲ್ಲ. ಸಾರಿ ಡ್ಯಾಡಿ, ಗೊತ್ತಾಗ್ಲಿಲ್ಲ. ಆಕಾಶ್, 16th ನಾನು ನಿನ್ ಮಮ್ಮಿನೂ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀವಿ, ಅವತ್ತೇನ್ ವಿಶೇಷ ಹೇಳು? ನನ್ ಬರ್ಡೇ ಅಲ್ವಾ? ಎಕ್ಸಾಕ್ಟ್ಲಿ 12:30 ನಾವ್ ಅಲ್ಲಿಗೆ ಬರ್ತೀವಿ. ನಿನ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಲಂಚ್ ಮಾಡಿ 2:00 ಫ್ಲೈಟ್ಗೆ ಲಂಡನ್ ಹೋಗ್ತಾ ಇದ್ದೀವಿ. ನೋಡು, ಯಾವ ಅಪಾಯಿಂಟ್ಮೆಂಟ್ಸ್ ಇಟ್ಕೋಬೇಡ. ನಿಂದ ಏನಾದ್ರು ಅಪಾಯಿಂಟ್ಮೆಂಟ್ಸ್ ಇದ್ರೆ ಇಟ್ಸ್ ಓನ್ಲಿ ಆಫ್ಟರ್ 2:00. ಓಕೆ? ಓಕೆ. ಒಂದ್ ನಿಮಿಷ, ನಿಮ್ ಮಮ್ಮಿ ಬಂದ್ಲು, ಮಾತಾಡು. ಹಲೋ ಆಕಾಶ್, ಹೇಗಿದ್ಯೋ ಮಗ್ನೆ? ಐ ಮಿಸ್ ಯು ಮಾ. ಐ ಟು ಮಿಸ್ ಯು ರಾಜ. ಸರಿ ಆಕಾಶ್ ಹೇಳು, ನಿನ್ ಬರ್ತ್ಡೇಗೆ ಏನ್ ಗಿಫ್ಟ್ ಬೇಕು? ನೀವಿಬ್ರು ನನ್ ಬರ್ತ್ಡೇಗೆ ಮಿಸ್ ಮಾಡ್ದೇನೆ ಬಂದ್ರೆ ಅದೇ ನನಗೆ ಗಿಫ್ಟ್. ಸರಿ, ಎಲ್ಲಿದ್ಯಾ? ಮನೇಲಿ. ಮೂರ್ ಹೊತ್ತು ಮನೇಲಿ ಕುತ್ಕೊಂಡು ಏನ್ ಮಾಡ್ತೀಯಾ ಆಕಾಶ್? ಲೈಫ್ ನ ಎಂಜಾಯ್ ಮಾಡ್ಬೇಕು, ಹಾಗಂತ ಯಾವ್ದು ಹೆಚ್ಚಿಗೆ ಹಚ್ಕೊಳಕ್ ಹೋಗ್ಬೇಡ. ಓಕೆ, ಬಾಯ್ ಬಾಯ್.
ರೆಸ್ಪಾನ್ಸ್ ಮಾಡ್ತಿಲ್ಲ ಕೋಪ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ಲು ಅವಳಿಗೀಗ ಎಕ್ಸಾಮ್ ನಡೀತಿದೆ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾಳೆ ನೀನೇ ಏರ್ಪೋರ್ಟ್ ಹೋಗಿ ಅವಳನ್ನ ಕರ್ಕೊಂಡ್ ಬರಬೇಕು ಅವಳಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣು ಇವ್ರಿಗೂ ಇಷ್ಟನೇ ನಿಮ್ ಅಣ್ಣನ ಮಗಳನ್ನ ಇವನೇನ್ ರಿಜೆಕ್ಟ್ ಮಾಡಲ್ಲ ಈಗ ತಾವು ಸ್ಪೂನ್ ಫೀಡಿಂಗ್ ನಿಲ್ಸಿ ಬೇಗ ಬಂದ್ರೆ ಫ್ಲೈಟ್ ಮಿಸ್ ಆಗಲ್ಲ ಅಷ್ಟೇ ಸೀ ಯು ಸನ್ ಬಾಯ್ ಆಗಾಗ ಫೋನ್ ಮಾಡ್ತಾ ಇರು ಮಗನ್ ಫೋನ್ ರಿಸೀವ್ ಮಾಡಿದ್ರಷ್ಟು ಬಿಸಿ ಏನ್ ನಾವಿಲ್ಲ ಗೊತ್ತಲ್ಲ ಟೈಮಿಂಗ್ಸ್ ಮಾರ್ನಿಂಗ್ 8 to 8:30 ಈವ್ನಿಂಗ್ 6 to 6:30 ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೊಬ್ರಿಗೆ ಭಾರವಾಗಿರಕ್ಕೆ ನಮ್ಗೆ ಇಷ್ಟ ಇಲ್ಲ ಮೇಡಮ್ ಅದಕ್ಕೆ ನಾನು ಒಬ್ಬನೇ ಬರೋದು ತುಂಬಾ ಮಳೆ ಬಿಟ್ಟು ಅದೇ ರಾಜಾಜಿನಗರ ಸ್ಲಮ್ ಕಡೆ ಹೋಗ್ಬೇಕು ಮೇಡಮ್ ಹೌದಾ ಬನ್ನಿ ನಾನು ಆ ಕಡೆಗೆ ಹೋಗ್ತಿದ್ದೀನಿ ಡ್ರಾಪ್ ಮಾಡ್ತೀನಿ ನಿಮ್ಗೆ ಸುಮ್ಮನೆ ತೊಂದರೆ ಬಿಡಿ ಮೇಡಮ್ ಮಳೆ ನಿಂತಲ್ಲ ನಾನು ಬಸ್ಸಲ್ಲೇ ಹೋಗ್ತೀನಿ ಇಲ್ಲಿ ಬನ್ನಿ ನನಗೂ ಟೈಮ್ ಆಯ್ತು ನಾನು ಬೇಗ ಮನೆಗೆ ಹೋಗ್ಬೇಕು ಮೇಡಮ್ ಯಾವ್ದೋ ಕಾರ್ ಬರ್ತಾ ಇದೆ ನೋಡಿ ಕರೆಕ್ಟಾಗಿ ಚೆಕ್ ಮಾಡಿ ಸ್ಟಾಪ್ ಸ್ಟಾಪ್ ನಿಲ್ಸಿ ಎಲ್ಲಿ ನಿಮ್ ಡೇಲ್ ಕೊಡಿ coffee
ಅಡ್ಮಿಷನ್ ಆಯ್ತು ಅಂತ ಹೇಳಿ ಬರ್ತೀನಿ. ಓಕೆ ಬಾಯ್ ಬಾಯ್. ಓಕೆ ಸ್ಟೂಡೆಂಟ್ಸ್, ದೇವ್ರೆ ಆ ಹುಡುಗಿ ನಮ್ ಕಾಲೇಜ್ಗೆ ಬರೋವಾಗ ಮಾಡಿದ್ಯಾ, ನಮ್ ಕ್ಲಾಸ್ ರೂಮ್ಗೆ ಬರೋವಾಗ ಮಾಡಪ್ಪ. ಕಮ್. ಸಾರಿ ಟು ಡಿಸ್ಟರ್ಬ್ ಯು ಆಲ್, ಸಿಡನ್ ಸಿಡನ್ ಸಿಡನ್. ಈಕೆ ಐಶ್ವರ್ಯ, ನ್ಯೂ ಕಮರ್, ವೆರಿ ಬ್ರಿಲಿಯಂಟ್ ಅಂಡ್ ಫೇಮಸ್ ಕ್ಲಾಸಿಕಲ್ ಡ್ಯಾನ್ಸರ್. ಚಿಕ್ಕ ವಯಸ್ಸಿಗೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೆಸರು ಮಾಡಿದಳು. ಇಂತಹ ಸ್ಟೂಡೆಂಟ್ ನಮ್ಮ ಕಾಲೇಜ್ ಸ್ಟೂಡೆಂಟ್ ಆಗ್ತಿರೋದು ನಮಗೆಲ್ಲರಿಗೂ ಹೆಮ್ಮೆ ವಿಚಾರ. ವೆಲ್ಕಮ್. ಥ್ಯಾಂಕ್ ಯು ಪ್ರೊಫೆಸರ್. ಥ್ಯಾಂಕ್ ಯು ಸರ್. ಪ್ರೊಸೀಡ್. ಓಕೆ ಓಕೆ ಗೈಸ್, ಪ್ಲೀಸ್ ಓಪನ್ ಪೇಜ್ ನಂಬರ್ 25 ಅಂಡ್ ಗೋ ಥ್ರೂ ಪ್ರಾಬ್ಲಮ್ ನಂಬರ್ 2. ಸನ್ಯಾಸಿಗಳು ತಪಭಂಗ ಮಾಡ್ಕೊಂಡ್ರು ಅಂತ ಹೇಳು, ನಂಬ್ತೀನಿ. ಅವನ್ ನಿನ್ನ ನೋಡ್ತಾ ಇದ್ದಾನೆ ಅಂತಂದ್ರೆ ನಾನ್ ನಂಬಲ್ಲ. ನಿಜವಾಗ್ಲೂ ಆಗ್ಲಿಂದ ನೋಡ್ತಾ ಇದ್ದಾನೆ. ಅವನಾ ಇಡೀ ಕಾಲೇಜ್ಗೆ ಡೀಸೆಂಟ್ ಹುಡ್ಗ ಕಡೆ. ಏನಲೆ ನೀನೇ ಕಾಳ್ ಹಾಕ್ತಿದ್ಯಾ? ಏಯ್ ಹೋಗೆ, ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಓಕೆನಮ್ಮ, ಹಾಗೊಂದ್ ವೇಳೆ ಅವ್ನು ನಿನ್ನ ನೋಡ್ದ ಅಂತಾನೆ ಇಕ್ಕೋ, ಅದು ನಿನ್ ಪುಣ್ಯ. ಹುಡ್ಗಿರು ಅಂತಂದ್ರೆ ಪೊಲ್ಯೂಷನ್ಗೆ ಹೆದರಿ ಹಾರೋ ಗುಬ್ಬಚ್ಚಿ ತರ ಅವನು. ಮನೆಗೆ ಹೋಗೋಣ, ಇನ್ನೊಂದಿನ ಬರ್ತೀನಿ ಕಣೆ. ಅಂಕಲ್ ನ ಕೇಳ್ದೆ ಅಂತ ಹೇಳು. ಸರಿ ಓಕೆ ಬಾಯ್ ಬಾಯ್. ಬನ್ನಿ.
ಮೀನಾ ನಾನಿ ಬಾಬಾ ಬ್ಲ್ಯಾಕ್ ಶಿಪ್ ನಿಂಚ ಕಲಕ ಅದು ವಿದ್ವಾಷ ಈ ಬರ್ತ್ಡೇ ಗಿಫ್ಟ್ ಸ್ವಲ್ಪ ಲೇಟ್ ಆಯ್ತು ಇನ್ನೊಂದು ಏನ್ ಮಾಡ್ಬೇಕು ಅಂತ ನಾನು ಬೆಡ್ರೂಮ್ ಸೇರ್ಕೊಂಡಿದ್ಯಾ ಬೆಡ್ರೂಮ್ ಸೇರೋದ್ ಯಾಕೆ ಅಳಿಗುಳಿ ಆಡೋದಕ್ಕೆ ಉಳ್ಳಾಯ್ ಹಾಡೋಕೆ ಅದೆಲ್ಲ ದೊಡ್ಡವ್ರಿಗೆ ನಾವಿನ್ನು ಚಿಕ್ಕ ಮಕ್ಳು ಹಾಲ್ ಕುಡಿಯೋರು ಇದು ನಿನಗೆ ಇದು ನನಗೆ ಓದ್ಕೋ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಏನ್ ಬುಕ್ಸ್ ನ ಅಲ್ಲ ಜೊತೆಗೆ ಲುಕ್ಸ್ ನ ಲಿಪ್ಸ್ ನ ಹಾಗೆ ತಕ್ಕೊಂಡು ಬಾಡಿ ಚಲಿನೆಲ್ಲ ಓಡ್ಸೋಣ ಈ ಬುಕ್ಸ್ ಯಾರು ಓದ್ತಾರೆ ನೀನು ಓದ್ತೀನಿ ಅಂದ್ರೆ ಲೈಬ್ರರಿನೇ ಓಪನ್ ಮಾಡ್ತೀನಿ ನಿನ್ನ ಹತ್ರ ಲೈಬ್ರರಿ ಇದೆಯಾ ಏಯ್ ಏನ್ ಮಾಡ್ತಾ ಇದೀಯಾ ಸಂದರ ಸುಂದರ ಚಂದಿರ ನೀ ಸುಂದರ ಹೇ ಸಾವ
ಅಯ್ಯಪ್ಪ ಅಯ್ಯಮ್ಮ ನೀನು ಹಾಲ್ ಕುಡಿಯೋ ಪಾಪು ಅಲ್ಲ ಪಾಪುಗೆ ಹಾಲ್ ಕುಡಿಸೋ ಅಮ್ಮ ನೀನು ನಿನ್ ರೂಮಲ್ಲಿ ಒಬ್ಳೆ ಹೋಗಿ ಅಮ್ಮ ಪಾಠ ಆಡ್ಕೋ ನನ್ನ ರೂಮಲ್ಲಿ ನಾನು ಒಬ್ನೇ ಓದ್ಕೊಂಡು ಮಲ್ಕೊಂತೀನಿ ಹೋಗುಪ್ಪ ಹೋಗು ಹೋಗು ಪ್ಲೀಸ್ ಹೋಗು ಆಕಾಶ್ ಬಾಗ್ಲಾಗ್ತಿಯಾ ನನ್ನ ಈ ಲೈಬ್ರರಿಲಿ ಕೂರ್ಸಿ ಓದ್ಸಿ ಎಕ್ಸಾಮ್ ಕಟ್ಸಿ ಪಾಸ್ ಮಾಡ್ಸಿಲ್ಲ ಅಂದ್ರೆ ನಾನ್ ವಿಪಾಶನೆ ಅಲ್ಲ ಇವಳೇನ್ ಹೆಣ್ಣ ಇವಳು ಎಮ್ಮಾರಿ ಜವಾಬ್ದಾರಿ ಜಾಸ್ತಿ ಅಡ್ವಾನ್ಸ್ ವ್ಯಾಲೆಂಟೈನ್ಸ್ ಡೇ ಗ್ರೀಟಿಂಗ್ಸ್ ಲವ್ಗಳು ಡೌಗಳು ಕೊಡೋ ಜಲ್ಪತ್ರ ತಗೋ ವಿಪಾಶಾ ಏನು ನಿನ್ಗೇನ್ ಇಷ್ಟ ಶಕಲಕ ಕಡೆಗೂ ಕೇಳಿದ್ಯಲ್ಲ ನನ್ಗೆ ನಿನ್ ಕೆಟ್ ಲುಕ್ಸ್ ಕೆಟ್ ಲಿಪ್ಸ್ ಕೆಟ್ ಹೇರ್ ಸ್ಟೈಲು ತಕ್ಕೊಳಕ್ ಬಂದಾಗ ಒಟ್ಟೊಟ್ಟಾಗ್ ತಳ್ಳೋದು ಎಲ್ಲಾನು ಇಷ್ಟ ಅಯ್ಯೋ ನಾನ್ ಕೇಳಿದ್ ಅದನ್ನಲ್ವೇ ಹುಡ್ಗಿರು ಲವ್ ಮಾಡೋ ಹುಡ್ಗುರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡಕ್ ಚೆನ್ನಾಗಿರ್ಬೇಕು ಪಟಪಟ ಅಂತ ಮಾತಾಡ್ಬೇಕು ಫಸ್ಟ್ ಪ್ರಪೋಸ್ ಹುಡ್ಗರೇ ಮಾಡ್ಬೇಕು ಒಂದ್ ರೋಸು ಒಂದ್ ಗ್ರೀಟಿಂಗು ಆಮೇಲೆ ಏನು ಬೇಡ ಬಾಯ್ ತುಂಬಾ ಅವ್ರನ್ನ ಹೊಗಳಿದ್ರೆ ಫುಲ್ಲು ಫ್ಲಾಟ್ ಆಗಿ ನೀನ್ ಫ್ಲಾಟ್ ಅಲ್ಲಿ ಅಂತ ಕೇಳ್ತಾರೆ ಹೌದು ಇಷ್ಟೆಲ್ಲ ಕೇಳ್ತಿದ್ಯಲ್ಲ ಏನ್ ವಿಷಯ ಹೊಸ್ದಾಗ ನನ್ ಲವ್ ಮಾಡಕ ಆತರ ಎಲ್ಲ ಏನಿಲ್ಲಮ್ಮ ಸುಮ್ನೆ ಟ್ರೈ ಮಾಡೋಣ ಅಂತ ರಲಿ ಶಕಲಕ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಕೈ ಎತ್ತಿ ಇಡೀ ಕ್ಲಾಸ್ಗೆ ಐಶ್ವರ್ಯ ಒಬ್ಳೆನ ಅಂಜಲಿ ವಾಟ್ ಅಬೌಟ್ ಯು ಸಾರಿ ಸರ್ ಹೋದ್ವಾರ ಟಾಯ್ಲೆಟ್ ಹತ್ರ ಬಿದ್ದು ಕಾಲ್ ಮುರ್ಕೊಂಡಿದೀನಿ ಹೇಗ್ ಸರ್ ಡಾನ್ಸ್ ಮಾಡ್ಲಿ ಕಾಲ್ ಮುರ್ಕೊಂಡ್ರೇನು ಹಾಡ್ ಹೇಳ್ಬೋದಲ್ಲಮ್ಮ ಹಾಡ್ ಹೇಳ್ಕೊಂಡು ಹೋಗಿ ಅವತ್ ಕಾಲ್ ಮುರ್ಕೊಂಡಿದ್ದು ಅವತ್ತೇ ಡಿಸೈಡ್ ಮಾಡಿದೀನಿ ಮತ್ತೆ ಹಾಡ್ ಹೇಳ್ಬಾರ್ದು ಅಂತ ನೀನ್ ಹಾಡ್ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ತಿದ್ ನಮ್ ಕಿವಿಗಳು ಸತ್ಯ ಹೋಗ್ತಿದ್ವು ಸೈಲೆನ್ಸ್ ವಾಟ್ ಅಬೌಟ್ ಬಾಯ್ಸ್ ಆಕಾಶ್ ನೀನ ನಾಲ್ಕು ಜನರು ಎದುರುಗಡೆ ನಿಂತ್ಕೊಂಡು ಮಾತಾಡಕ್ ಹೆದರ್ಕೊಂತೀಯ ನೀನೇನ್ ಪ್ರೋಗ್ರಾಮ್ ಕೊಡ್ತೀಯ ಮ್ಯೂಸಿಕ್ ಸರ್ ಹಾ ಓಕೆ ಓಕೆ ಏನ್ ಆಕಾಶ್ ಮ್ಯೂಸಿಕ್ ನ ಬಾಯಲ್ ಬಾರಿಸ್ತೀಯೋ ಮೂಗಲ್ ಬಾರಿಸ್ತೀಯೋ ಲೋ ಸುಮ್ನಿರಲ್ಲ ಹುಡುಗರು ಮರ್ಯಾದೆ ಉಳಿಸೋದಕ್ಕೆ ಅವನೊಬ್ನಾದ್ರು ಕೈ ಎತ್ತಿದ್ದಲ್ಲ ಲೋ ಅವನೆಲ್ಲೋ ಕೈ ಎತ್ತದ ನಾನ್ ಹಿಂದಿಂದ ಕೈ ಎತ್ತಿಸ್ದೆ ಅಷ್ಟೇ
ಹಾಯ್ ಆಕಾಶ್, ಯಾವ ಕಡೆ? ಮನೆಗೆ. ಹಾಗೆ ನನ್ನೂ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡ್ತೀರಾ? ಸ್ವಲ್ಪ ಆಗಲ್ಲ, ಫುಲ್ ಆಗಿ ಡ್ರಾಪ್ ಮಾಡ್ತೀನಿ, ಬನ್ನಿ. ನೀವ್ ಇದುವರೆಗೂ ಯಾವ ಹುಡುಗಿರ್ಗೂ ಡ್ರಾಪ್ ಕೊಟ್ಟಿಲ್ವಂತೆ, ನನಗೆ ಹೇಗೆ ಓಕೆ ಅನ್ಬಿಟ್ರಿ? ನೀವು ಸ್ಪೆಷಲ್ ಅಲ್ವಾ, ಅದಕ್ಕೆ. ಮ್ಯೂಸಿಕ್ ಅಂದ್ರೆ ಪ್ರಾಣಾನೇ ಬಿಡ್ತೀರಂತೆ, ನಿಜನಾ? ಪ್ರಾಣ ಅಲ್ಲ, ಹುಚ್ಚು. ಪ್ರಾಣ ಬಿಡಕ್ಕೆ ಬೇರೆನೇ ಇದೆ. ಏನದು? ನೀನು. ನಾನಾ? ಹಾ, ನೀನೇ ನನ್ ಮ್ಯೂಸಿಕ್ ಇನ್ಸ್ಪಿರೇಷನ್. ಏನ್ ಜೋಕ? ದುನಿಯಾನೇ ಹಿಂಗೆ, ನಿಜ ಹೇಳಿದ್ರೆ ಯಾರು ನಂಬಲ್ಲ. ಸುಳ್ಳು ಹೇಳ್ತೀನಿ ಕೇಳು, ನೀನ್ ತುಂಬಾ ಸುಂದರವಾಗಿದ್ಯಾ, ನನ್ಗೆ ಹಿಡ್ಸಿದ್ಯಾ, ನೀನ್ ಡ್ಯಾನ್ಸ್ ಅಲ್ಲಿ ಸಾಧನೆ ಮಾಡಿರೋ ತರ ನಾನ್ ಮ್ಯೂಸಿಕಲ್ ಸಾಧನೆ ಮಾಡ್ಬೇಕು ಅಂತ ಹಠ ತೊಟ್ಟಿದೀನಿ. ನೀನೇ ನನ್ನ ಸರಿಗಮ ಪದನಿ, ನೀನ್ ನಂಗಿಷ್ಟ. ನಿಂದ ಅತಿ ಆಯ್ತು. ಏನು? ನನ್ ಮೇಲಿನ ಒಬ್ಸೆಷನ್ ಹುಚ್ಚು. ನೀನ್ ಪ್ರೀತಿಸೋ ಹುಡುಗಿಗಿದೆಲ್ಲ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ. ಯಾಕೆ? ಅವಳಿಗೆ ನಾನೆಲ್ಲ ಹೇಳ್ತಾ ಇರೋದು. ಅಯ್ಯೋ, ಇದೇನು, ಇಲ್ಲೇ ಕರ್ಕೊಂಬಂದ್ಬಿಟ್ಟಿದೀರಾ? ಇದೇ ತಾನೇ ನಿಮ್ ಮನೆ? ಡ್ರಾಪ್ ಕೊಡಿ ಅಂದ್ರೆ ಮನೆ ಮುಂದೆನೆ ನಿಲ್ಸ್ಬಿಟ್ಟಿದೀರಾ? ಯಾಕ್ರಿ ಹೆದರ್ತೀರಾ? ಧೈರ್ಯವಾಗಿ ಒಳಗ್ ಹೋಗಿ. ಬನ್ನಿ ಮನೆಗೆ, ಈಗಾಗ್ಲೇ ಟೈಮ್ ಆಗೋಗಿದೆ, ನಾಳೆ ಸಿಗ್ತೀನಿ. ಬಾಯ್. ಬಾಯ್. ತಾನಾ ತಾನಾ. ಫಿಲಂ ಅಲ್ಲಿ ಜಗ್ಗೇಸಿದಂಗ ಇದೆಯಲ್ಲೇ, ಯಾವ ಅವತಾರನ ಇದು? ಹದಿನೈದು ಕಲ್ಕಿ ಅಲ್ಲ, ಕುಲ್ಕಿ. ಪ್ಯೂರ್ ಹೆಣ್ಣವತಾರ. ನಿನ್ ಟೇಸ್ಟ್ ತಕ್ಕ ಹಾಗೆ ನಿನ್ ಇಷ್ಟ ಆಗೋ ಬೇಡ ಅಂದ್ರೆ ಇದನ್ನ ತೆಗ್ದಿಲ್ಲ. ಬೇಡ, ಹಾಗೆ ಇರು, ಬಾ. Thank you.
ಸಮಯ ನಮ್ಮ ನೆಚ್ಚಿನ ವಿದ್ಯಾಮಂತ್ರಿಗಳಾದ ದಿನಕರ್ ಬಣವಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಜಡ್ಜರ್ಸ್ ನೀಡಿರುವ ತೀರ್ಪಿನ ಪ್ರಕಾರ ಈ ವರ್ಷದ ವಿನರ್ ಮಿಸ್ಟರ್ ಆಕಾಶ್. Congratulations. Thanks. Superb. Mind-blowing. Prize nanage kottidro, naan adu nimage kottibittide. You are the best. Great performance. Keep it up. Thanks. Cheers! Yaha nortta idira? Prapanchada ella santosha sambhramagalu shuruvagode ee champagne inda. Come on, kudiri, enjoy! Ivattu ee party yaathu gotta? ನನ್ನ ಮಗನ ನಿಜವಾದ ತಂದೆ ತಾಯಿಗಳು ನೀವು. ನಾವು ಬರೀ ನೆಪ ಮಾತ್ರ. ನಾವೇನು ತುಂಬಿದ ತಿಜೋರಿ ನಿಜ, ಆದ್ರೆ ಬರೀ ವೇಸ್ಟು. ಮಕ್ಕಳು ಹಂತ ಹಂತವಾಗಿ ಬೆಳೆಯೋದನ್ನ ತಂದೆ ತಾಯಿಗಳು ಜೊತೆಗಿದ್ದು ನೋಡ್ಬೇಕು. ಆದ್ರೆ ಏನ್ ಮಾಡೋದು, ಆ ಅದೃಷ್ಟ ನಮ್ಗಿಲ್ಲ. ಇವತ್ತು ಇವತ್ತು ನನ್ನ ಮಗ ನಮ್ಮನ್ನೇ ಅಳಿಸ್ಬಿಟ್ಟ. ಯಾಕ್ ಡ್ಯಾಡಿ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ದೀರಾ? ನಿಮ್ಮನ್ ಮಿಸ್ ಮಾಡ್ಕೊಂಡು ಬೆಳ್ದಿದ್ದೇನೋ ನಿಜ, ಆದ್ರೆ ನಿಮ್ ಆಸರೆ ಇಲ್ಲದೆ ಇದ್ದಿದ್ರೆ ಯಾರಿಗೂ ಸಿಗದೆ ಮಿಸ್ ಆಗೋಗ್ತಾ ಇದೆ. ಈ ಸ್ಲಮ್ ಆದ ಆಕಾಶ್ ಆಗ್ತಾ ಇದ್ದ ನಮ್ಮ ತಂದೆ ನೆರಳಿಟ್ಕೊಂಡೆ ಅಲ್ವಾ ಮಕ್ಕಳೆಲ್ಲ ಬೆಳೆಯೋದು. ನೀವಿಲ್ದೆ ನಾನು ಹಿಂಗೆ ಬೆಳೀತಾ ಇದ್ನ ಡ್ಯಾಡಿ. ಬಿ ಪ್ರೌಡ್ ಡ್ಯಾಡ್, ನೀವೇ ನನ್ನ ಪ್ರಪಂಚ. ನಾನು ಯಾವತ್ತಿದ್ರೂ ನಿಮ್ಮ ಮಗನೇ. ಐ ಆಮ್ ಸಾರಿ ಮೈ ಸನ್, ನಿನ್ನ ಜೊತೆ ಇರೋಕ್ಕಾಗಲ್ಲ ಅನ್ನೋ ದುಃಖಕ್ಕೆ ಹತ್ಬಿಟ್ಟೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ವಿಪಾಶ ಬಂದು ಹೇಳದೇ ಇದ್ದಿದ್ರೆ ಅಂತ ಅದ್ಭುತವಾದ ಕ್ಷಣನ ನಾನು ಮಿಸ್ ಮಾಡ್ಕೊತಾ ಇದ್ದೆ. ನಿನ್ನ ಹಾಡಿಗೆ ಇವಳೇನ ಇನ್ಸ್ಪಿರೇಷನ್? ಒಂದು ರೀತಿಲಿ. ಥ್ಯಾಂಕ್ ಯು ಬೇಬ್ಸ್. ಅದಕ್ಕೆ ಹೇಳೋದು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ವಿಲ್ ಬಿ ಎ ವುಮನ್. ಬೇಬ್ಸ್, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗನ ಬಿಟ್ಟು ಎಲ್ಲೂ ಹೋಗ್ಬೇಡ. ಹೋಗಕ್ ನಾನು ಬಿಡ್ಬೇಕಲ್ಲ. ಓಕೆ ಸನ್, ಈ ಕೇಳು ನಿನಗೇನ್ ಬೇಕು ಅಂತ. ಕೇಳ್ದೇನೆ ಎಲ್ಲ ಕೊಟ್ಟಿದ್ದೀರಾ, ಇನ್ನೇನ್ ಕೇಳಿ ಡ್ಯಾಡ್? ಸಮಥಿಂಗ್ ವೆರಿ ವೆರಿ ಸ್ಪೆಷಲ್, ನಿನ್ ಮನ್ಸಿಗೆ ಬೇಕು ಅನ್ಸಿದ್ದು, ಇದುವರೆಗೂ ನಿನಗೆ ಸಿಗದೇ ಇರುವಂತದ್ದು. ಸದಾ ಹಂಬಲ್ಸೋ ಅಮ್ಮನ ಒಂದು ಕೈ ತೂತು, ನಿಮ್ಮೊಂದು ಗಟ್ಟಿ ಅಪ್ಪಗೆ. ನಿಮ್ ಪ್ರೋಗ್ರಾಮ್ ನ ಪೋಸ್ಟ್ ಪೋನ್ ಮಾಡ್ಕೊಳ್ಳಿ, ಐ ವಿಲ್ ಕಮ್ ಓನ್ಲಿ ಆಫ್ಟರ್ 3 ಡೇಸ್. ಓಕೆ ರೀ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್. ಅದಕ್ಕೆ ನಮ್ಮ ಮಗನಿಗೆ 3 ಗಂಟೆ ಹಾಕ್ಸಿದ್ರೆ ಹೇಗೆ? ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಅ ಮ್ಯಾನ್ ಆಗೋದ್ರೆ ಅಂದ್ರೆ ನಾನು ಹೇಳಿದ್ ಸರಿ ಇರ್ಲಿಲ್ವಾ? ನೀನ್ ಹೀಗೆ ಅರ್ಜೆಂಟ್ ಮಾಡೋದ್ ನೋಡಿದ್ರೆ ಬಿಹೈಂಡ್ ಎವ್ರಿ ಅನ್ಸಕ್ಸಸ್ಫುಲ್ ಸ್ಟೂಡೆಂಟ್ ದೇರ್ ಆರ್ ಬ್ಯಾಡ್ ಪೇರೆಂಟ್ಸ್ ಆಲ್ಸೋ ಆಗೋಗುತ್ತೆ. ನಮ್ಮ ಅಣ್ಣನ್ ಮಗ್ಳ ಅಂತ ನೀವ್ ಹೇಗ್ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಓದ ಹುಡುಗರಿಗೆ ಮದುವೆ ಅಂತ ಗಂಟು ಹಾಕಿದ್ರೆ ಬೇಗ ಮುದುಕರಾಗಿ ಹೋಗ್ತಾರೆ. ನಿನಗೆ ಓಕೆ ಅಂದ್ರೆ ನನಗೆ ಓಕೆ, ನಿನಗೆ ಓಕೆನಾ? ಅಲ್ಲ ರೀ, ಲುಕ್, ಫಾರ್ ಎವ್ರಿ ಗುಡ್ ಸ್ಟೂಡೆಂಟ್ ವಿಲ್ ಹ್ಯಾವ್ ಗುಡ್ ಬುಕ್ಸ್, ಗುಡ್ ಫ್ರೆಂಡ್ಸ್ ಅಂಡ್ ಗುಡ್ ನೈಟ್. ನಾವು ಮದುವೆ ವಿಷಯನ ಪೋಸ್ಟ್ಪೋನ್ ಮಾಡು. ಸ್ವೀಟ್ ಡ್ರೀಮ್ಸ್.
ಏನ್ ಕೊಡ್ಲಿ ಸರ್? ಟೂ ಮಿನಿಟ್ಸ್, ಇನ್ನೊಬ್ರು ಬರ್ತಾ ಇದ್ದಾರೆ. ಓಕೆ ಸರ್. ಓಕೆ. ಇಷ್ಟವಾದವ್ರು ಬರ್ತಾರೆ ಅಂದ್ರೆ ಎಷ್ಟೊತ್ತ ಬೇಕಾದ್ರೂ ಕಾಯ್ಬೋದು. ಕಾಯೋದ್ರಲ್ಲಿರೋ ಮಜಾನೇ ಬೇರೆ. ವೈಟರ್, ಎರಡು ಟೊಮ್ಯಾಟೊ ಸೂಪ್, ಎರಡು ಸಾಫ್ಟ್ ಡ್ರಿಂಕ್ಸ್, ಎರಡು ಬರ್ಗರ್. ಎಷ್ಟು ಹೇಳ್ತೀನೋ ಅಷ್ಟು ತರಬೇಕು. ಓಕೆ ಸರ್. ಸಾರಿ, ಎಲ್ಲ ನನ್ನ ಇಷ್ಟದಂತೆ ಆರ್ಡರ್ ಮಾಡಿದೆ, ನಿನ್ಗೇನ್ ಇಷ್ಟ ಅಂತ ಕೇಳಲೇ ಇಲ್ಲ. ನನ್ನ ಇಷ್ಟ ಇನ್ನೊಂದಿದೆ. ಜೀವನ ಪೂರ್ತಿ ಹೀಗೆ ನನ್ ಜೊತೆನೆ ಕಳಿಬೇಕು ಅಂತಾನ? ಹೌದು. ನಿನ್ಗೇನ್ ಗೊತ್ತಾಯ್ತು? ನಿನ್ನಿಷ್ಟ ನನ್ನಿಷ್ಟ ಅಂದ್ರೆ ನನ್ನಿಷ್ಟ ನಿನ್ನಿಷ್ಟ ಅಲ್ವಾ? ಅಂದ್ರೆ ನೀನು ಎಸ್ ಐ ಲವ್ ಯು. ನಿನ್ನ ಮುಚ್ಚಿಡಕ್ ಬರಲ್ಲ ನನ್ಗೆ, ಏನಿದ್ರು ಡೈರೆಕ್ಟ್. ನೀ ನನ್ನ ಪ್ರೀತಿಸ್ತೀಯ ಅಲ್ವಾ? ಎಸ್ 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 ಎಸ್, ಐ ಅಮ್ ದ ಲಕ್ಕಿಯೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನನಗೆ ಬೇಕಾಗಿರೋ ನನಗೆ ಸಿಗ್ತಾವ್. Oh my love, do you feel my love now? Come on, come on, ho. Oh my love, do you feel my love now? Come on, come on, ho. ಕೋಪ ಬರಲ್ವಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡ್ಬೋದಿತ್ತಲ್ಲ. ನಾನು ಟ್ರೈ ಮಾಡಿದೆ, ನಾಟ್ ರೀಚಬಲ್ ಅಂತ ಬಂತು. ಹೋಗ್ಲಿ, ಈ ಕೋಪ ಕಡಿಮೆ ಮಾಡಕ್ಕೆ ನಾನು ಏನ್ ಮಾಡ್ಬೇಕು? ತಪ್ಪು ಮಾಡಿರೋದು ನೀನು, ನೀನೇ ಏನಾದ್ರು ಹೇಳು. ನಾಳೆ ಹೇಗಿದ್ರು ಹಾಲಿಡೇ, ನಿನ್ ಜೊತೆನೆ ಇರ್ತೀನಿ. ಓಕೆನಾ? ಹಾಗಾದ್ರೆ ಸಿನಿಮಾಗೆ ಹೋಗೋಣ. ಯಾರಾದ್ರೂ ನೋಡಿದ್ರೆ? ನೋಡೋರೆಲ್ಲ ನಮ್ ನೆಂಟ್ರೆ ಆಗಿರ್ತಾರ? ಏನಂತೀಯ? Who is this? ಪ್ರಿನ್ಸಿಪಲ್ ಬಂದ್ರು. ನೀನ್ ಹೋಗು, ಹೋಗು, ನೀನ್ ಹೋಗು. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್. ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯಾರ ಜೊತೆ ಮಾತಾಡ್ತಿದ್ದೆ? ಯಾರು ಇಲ್ಲ ಸರ್. ಮತ್ತೆ ಗೋಡೆ ಹತ್ರ ಮಾತಾಡ್ತಿದ್ದ? ಎಲ್ಲರೂ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನೀನ್ ಯಾಕೆ ಕ್ಲಾಸ್ ಹೋಗಿಲ್ಲ? ಸರ್ ಹೋಗ್ತೀನಿ, ಸ್ವಲ್ಪ ಹೆಡ್ ಏಕ್ ಇತ್ತು ಸರ್, ಅದಕ್ಕೆ. ಸುಳ್ಳು ಬರಲ್ಲ, ಇನ್ನೋ ಸೆಂಟ್ ಫೆಲೋ. ಕ್ಲಾಸಿಗೆ ಚಕ್ಕರ್ ಆಗ ತಪ್ಪು. ಗೋ ಗೋ. ಓಕೆ ಸರ್. ಏನ್ ಹುಡುಗ್ರಪ್ಪ? ಎಷ್ಟು ಸರ್? ಬಾಲ್ಕನಿ ಏರ್ ಟಿಕೆಟ್ ಸರ್. ತೋಳ್ ಅಣ್ಣನ್ ಪಿಚರ್. ಏ ವಿಜಯ್ ಅಣ್ಣ, ಎಲ್ರಿಗೂ ಚೀಟಿ ಹರ್ಸ. ಈಜೆಗಳು ಅಣ್ಣ, ಎಲ್ಲಿದ್ಯಾ? ಆ ಅಣ್ಣ ಎಲ್ಬೇಕಾದ್ರೂ ಇರ್ತಾನೆ. ಅಟ್ ಈಜೆ ಹೇಳ್ಬಿಟ್ಟೆನಾ? ನನ್ನ ಹತ್ರನೇ ಹೇಳಲ್ವಣ್ಣ. ಆ ನಮ್ಮವಾದ್ರು ಡೌಟಯ್ಯ, ಅಣ್ಣ ಅಷ್ಟು ಈಜೆ ಹೇಳಕ್ಕಿಲ್ಲ, ವಿಷಯನ ಅಂತ ಬಗಳಲ್ಲ. ನಿನ್ನೆ ರಾತ್ರಿ ನಿಮ್ಮ ಮನೆ ತವ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಎಂಕ್ವೈರಿ ಮಾಡ್ತಿದ್ದ. ಕ್ರೈಮ್ನವರು ಹುಟ್ಟವರಂತೆ. ಆ ಮರ್ಡರ್ ಕೇಸ್ ವಿಟ್ನೆಸ್ ಸ್ಟ್ರಾಂಗ್ ಆಗೈತಂತಣ್ಣ. ನೀನು ಅಪ್ ಸ್ಟ್ಯಾಂಡಿಂಗ್ ಅಲ್ಲೇ ಇರು. ಬೇಲ್ ಸಿಕ್ಕಿದ್ಮೇಲೆ ವಿಟ್ನೆಸ್ ಕತೆ ಮುಗಿಸಿದ್ರಾಯ್ತು. ಏನಂತೀಯಣ? ಆ ಎತ್ತದೆಯ ಅಣ್ಣನೇನೆ ಈಜಿ ಅನ್ಕೊಂಡ್ಬಿಟ್ಟವನವನು. ನಾನೆಂತ ಅವನ್ಗೆ ಈಜಿಯಾಗಿ ಗೊತ್ತಾಗ್ಬೇಕು. ನೀನು ಆಫ್ ಮಾಡ್ಕೋ ಫೋನ್ನ ಈಜಿಯಾಗಿ. ಸರಿ ಅಣ್ಣ. ಹಾಯ್. ಹಾಯ್, ಹೋಗಣ. ಓ ಮಾಮ, ಒಂದೆರಡು ದಿನ ಈಜಿ ಆಗ್ಬಿಡು. ಹಾ, ಆಮೇಲೆ ಎರಡು ನಿಮಿಷ ಕೈ ಹಾಕಣ. ಮೊನ್ನೆ ಒಂದು 25 ಕೊಟ್ಟ, ಅದಕ್ಕೆ ನಾನು ಈಜಿ ಆಗ್ಬಿಟ್ಟೆ. ಹಾ, ನಿನ್ನಂದ ಬಿಡಿಸಿದರು ಸುಗುಳನ ಮಿಶ್ರ ಮಾಡಿ ನಿನ್ನನ್ನು ಕಳಿಸಿದರು. ಯಾಕ್ರೆ ಕಾಲ್ ಕೆಳಗಿರಲ್ಲ ಅಂತ? ಏ ಈಜೆಗೆ ಪಿಕ್ಚರ್ ಹೆಂಗೆ ಇರ್ತವ್ರೆ ಅಂತ ಮುಂದೆ ನೋಡಲ್ಲ. ಮುಂದೆ ಯಾಕೆ ಮರೆ ಚುರ್ಮುರಿ ಏನಾದ್ರು ಬೇಕಾ? ಹಾ ಕೊಡದು ಈಜಿ ಕಳ. ಹಾ
ಚಿಕ್ಕವನಿಂದ ನೋಡ್ತಾ ಇದೀನಿ, ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನನ್ ಯಾವತ್ತೂ ನೋಡಿಲ್ಲ. ಅದಿಲ್ಲಿ ಅವ್ರು ಯಾರು? ಅವ್ರಿಗೆ ನಿನ್ನಿಂದ ಏನಾಗ್ಬೇಕು? ಅವ್ರಿಗೂ ನಿನ್ಗೂ ಏನ್ ಸಂಬಂಧ? ಏನೋ, ನಾನೇನ್ ಗಿಟಾರ್ ಬಾರಿಸ್ತಾ ಇಲ್ಲ, ನಿನ್ನೇ ಕೇಳ್ತಾ ಇರೋದು. ಏನಾದ್ರೂ ಹೇಳೋ. ಸಾರಿ ಬಿಪ್ಪಿ. ಸಾರಿನಾ? ಯಾಕೆ? ನೀನೇನ್ ತಪ್ಪು ಮಾಡ್ದೆ? ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬೇಡ. ಮಮ್ಮಿ ಡ್ಯಾಡಿಗಂತೂ ಗೊತ್ತಾಗ್ಲೇಬಾರ್ದು. ಅಂತ ತಪ್ಪು ಏನ್ ಮಾಡಿದ್ಯೋ? ನಾನು ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಓ, ದಿಸ್ ಇಸ್ ಟೂ ಮಚ್ ಶಕಲಕ. ನೀನ್ ಬರೀ ಫೈಟ್ ಮಾಡ್ತೀಯ ಅನ್ಕೊಂಡೆ, ಲವ್ ಬರೀ? ಓ ಶಕಲಕ. ಹೌದು, ಅವಳನ್ನ ಸಿಕ್ಕದ್ಮೇಲೆನೆ ನನ್ನಲ್ಲಿ ಸಂತೋಷ ಸಂಗೀತ ಅಂತ ಹುಟ್ಟಿದ್ದು. ಅವಳೇ ನನ್ನ ಪುನರ್ಜನ್ಮಕ್ಕೆ ಇನ್ಸ್ಪಿರೇಷನ್. ಬೇರೆ ಯಾವ ಹುಡುಗಿ ನೋಡಿದ್ರು ನನ್ ಕಣ್ಮುಂದೆ ಅವಳೇ ಬರ್ತಾಳೆ. ಅವಳೇ ನನ್ ಲೈಫ್ ಲೈಟು, ಡೇ ನೈಟು ಎಲ್ಲ. ಅವಳಿಲ್ದೆ ನಾನಿಲ್ಲ. ನಿನ್ನ ಎಷ್ಟಿಷ್ಟ ಪಡ್ತೀಯ ಅಂತ ನನಗ್ ಗೊತ್ತು. ಆದ್ರೆ ಅದು ಅದಕ್ಕಿಂತ 100,000 ಲಕ್ಷದಷ್ಟು ಜಾಸ್ತಿ ಅವಳ ಪ್ರೀತಿಸ್ತಾ ಇದ್ಯಾ. ಅಷ್ಟೇ ತಾನೇ ಶಕಲಕ? ಕ್ಯಾರಿ ಆನ್ ಬಿಪ್ಪಿ. ನೀನ್ ಕಲ್ಕೊಳ್ತೀನಂತ ತುಂಬಾನೇ ಬೇಜಾರಾಗ್ತಿದೆ. ಆದ್ರೆ ಬೇಜಾರು ಯಾರು ಸಾಕಲ್ಲ, ಸಾಯಿಸತ್ತೆ. ಅದಕ್ಕೆ ಅದೆಲ್ಲ ಬೇಡ, ನಾನ್ ಬದುಕಿರ್ತೀನಿ. ಯಾಕೆ ಹೇಳು? ನೀನ್ ಹುಡುಗಿ ಕೈ ಕೊಟ್ರೆ ಸೆಕೆಂಡ್ ಚಾನ್ಸ್ ನಂದೇ. ಆದ್ರೂ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಓ ಗಾಡ್, ಏನೇ ಆದ್ರೂ ನನ್ ಶಕಲಕ ಬೇಬಿಗೆ ಆ ಹುಡುಗಿನೇ ಗಂಟ ಹಾಕು ಅಂತ. ಏನೋ ಇದು, ಹುಡುಗಿ ಲೈನ್ ಆಗಿ ಕಾಯ್ತೀವಿ ಅಂದ್ರು ಅಳ್ತಿಯಲ್ಲೋ. ಐ ಮಿಸ್ ಯು ಬಿಪ್ಪಿ. ಐ ಮಿಸ್ ಯು ಟೂ ಶಕಲಕ. ನೋ ಆಕಾಶ್, ನೀ ಪಾಶ ಹೇಳಿದ್ದೆಲ್ಲ ನಿಜಾನೇನಾ? ಆಕಾಶದ ಹತ್ರಕ್ಕೆ ಮನೆ ಕಟ್ಸಿರೋದು ನಿನ್ನ ಸಾಕೋದಿಕ್ಕೆ. ನೀನ್ ನೋಡಿದ್ರೆ ತಿರುಪೆ ತಿನ್ನೋದಕ್ಕೆ ಆಸೆ ಪಡ್ತೀಯಲ್ಲೋ. ಕ್ಷಮ, ನೀವು ನನ್ನ ಮಾನ ಮರ್ಯಾದೆಲ್ಲ ಹರಾಜ್ ಹಾಕ್ಬಿಟ್ಟಿಯಲ್ಲೋ. ಶಕಲಕ, ನಿನ್ ಲವ್ ಸಕ್ಸಸ್ ಆಗ್ಲಿ. ನಿನ್ ಮದ್ವೆಗೆ ಖಂಡಿತ ಬರ್ತೀನಿ. ಬಾಯ್. ಮನೆ ಬಿಟ್ಟು ಹೊರಡೋಣ. ಹಾಗಿದ್ರೆ ಇವತ್ತೇ ನಮ್ ಲವ್ ಎಕ್ಸಾಮ್ ಬರ್ದು ರಿಸಲ್ಟ್ ನೋಡೋಣ. ನೀನು ರೆಡಿ ಆಗ್ಬಾ, ನಾನಂತೂ ನನ್ ಬಟ್ಟೆ ಬರಲ್ಲ ಎತ್ಕೊಂಡು ರೆಡಿ ಆಗಿ ಬರ್ತೀನಿ. ಅಪ್ಪ ಅಮ್ಮ ಒಪ್ಪಿದ್ರೆ ಉಳ್ಕೊಳ್ಳೋಣ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊಡೋಣ. ಮನೆ ಬಿಟ್ಟು ಹೊಡೋಣ. ಮನೆ ಬಿಟ್ಟು ಹೊಡೋಣ. ಮತ್ತು ಬಲ್ಲ
ಈಸ್ ಔಟ್ ಆಫ್ ಡೇಂಜರ್ ಸ್ವಲ್ಪ ಬ್ಲಡ್ ಜಾಸ್ತಿ ಹೋಗಿದೆ ಅಷ್ಟೇ ನನ್ನ ಮಟ್ಟಿಗೆ ದಿಸ್ ಇಸ್ ಅಟೆಂಪ್ಟ್ ಟು ಸೂಯಿಸೈಡ್ ಸೂಯಿಸೈಡ್ ನೋನು ಅವನಿಗೆ ಅಂತ ಸಮಸ್ಯೆ ಏನಿಲ್ಲ ಡಾಕ್ಟರ್ ಅದನ್ನ ನಿಮ್ಮ ಮಗನೇ ಹೇಳಬೇಕು ಹೇಳೋವರೆಗೂ ವೈಟ್ ಮಾಡಿ ಪ್ರೆಷರ್ ಹಾಕಬೇಡಿ ಯಾಕೆ ಡಾಕ್ಟರ್ ಕೆಲವರು ತಮ್ಮ ಸಮಸ್ಯೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೀಗೆ ಮಾಡ್ಕೊಳ್ತಾರೆ ಬದುಕ್ಬಿಟ್ರೆ ಎಲ್ರಿಗೂ ಗೊತ್ತಾಗತ್ತಲ್ಲ ಅಂತ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತಾರೆ ನೀವು ಅವನ್ನ ತುಂಬಾ ನಾರ್ಮಲ್ ಆಗಿ ಟ್ರೀಟ್ ಮಾಡಬೇಕು ನೀವು ಅವನ್ನ ಹ್ಯಾಕ್ ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅವನ ಬಿಹೇವಿಯರ್ ಡಿಪೆಂಡ್ ಆಗಿರುತ್ತೆ ಬಿಹೇವ್ ನಾರ್ಮಲಿ ವಿತ್ ಹಿಮ್ ನಥಿಂಗ್ ಟು ವರಿ ಹಿ ವಿಲ್ ಬಿ ಆಲ್ ರೈಟ್ ಓಕೆ ಓಕೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಡಾಕ್ಟರ್ ಯಜಮಾನ್ರೆ ಊಟ ಕರೆಯೋಣ ಅಂತ ಚಿಕ್ಕ ಯಜಮಾನ್ರ ರೂಮ್ಗೆ ಹೋದೆ ಅಲ್ಲೆಲ್ಲ ಗಾಜು ಹೊಡೆದು ಹಾಕಿದ್ರು ಮೈಕೆಲ್ಲ ರಕ್ತ ಆಗಿತ್ತು ಪ್ರಜ್ಞೆಲ್ಲ ಬಿದ್ದೋಗಿದ್ರು ಅಲ್ಲಿ ಏನ್ ನಡೀತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಹೇಗಿದ್ದಾನೆ ಡಾಕ್ಟ್ರೆ ನಥಿಂಗ್ ಟು ವರಿ ವಿತ್ ಇನ್ ಎ ಕಪಲ್ ಆಫ್ ಡೇಸ್ ವಿಲ್ ಬಿ ಆಲ್ ರೈಟ್ ಓಕೆ ಜುಟ್ಟು ಹುಡುಗ ಎಷ್ಟೀಜನ ಜುಟ್ಟು ಹುಡ್ಕೊಂಡು ಅಲ್ಲಾಡಿಸ್ಬಿಟ್ಟ ನಾನು ಅಷ್ಟೇ ಈ ಜನ ಜುಟ್ಟೆಲ್ಲ ಬಳಸ್ಕೊಂಬಿಟ್ಟೆ ಯಾಕಣ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಟ್ಟೆ ಮಗನೇ ಈ ಹುಲಿ ಮೈನ ಸಿಂಹ ಅನ್ನೋ ತೋಳ ಅನ್ನೋ ಚಿರತೆನೋ ಮುಟ್ಟಿದ್ರೆ ಈಜಿಯಾಗಿ ಮರ್ತು ಬಿಡ್ತಿದ್ದೆ ಜಿಂಕೆ ಮರಿ ನನ್ನ ಮೈನ ಮೈದಾನ ಮಾಡ್ಕೊಂಡು ಫುಟ್ಬಾಲ್ ಆಡ್ಬಿಡ್ತಲ್ಲ ಈ ದೇಹದಲ್ಲಿ ಜೀವ ಇರಬೇಕು ಅಂದ್ರೆ ಈ ತಲೆಯಲ್ಲಿ ಕೂದಿರಬಾರ್ದು ಆ ಜಿಂಕೆ ಮರಿನೂ ಭೂಮಿ ಮೇಲೆ ಇರಬಾರ್ದು ಹೆಂಗೈತೆ ನನ್ ಸತ್ತ ಈಜಾಗಿ ಮಾಡ್ಬಿಟ್ಟೆ ಅಲ್ಲ ಸರ್ ನೀವಯ್ಯ ಹೊಟ್ಟೆ ಶೆಟ್ರೆ ಶೆಟ್ರಲ್ವಾ ಅಯ್ಯೋ ಶೆಟ್ರೆ ನಿಮ್ಮನ್ನ ಎಲ್ಲಿ ಅಂತಾರಪ್ಪ ಹುಡುಕೋದು ಎಂದಕ್ಕೂ ರಂಗಯ್ಯ ಅಯ್ಯೋ ನಿಮ್ಮದ ಸರ ತಂಡಿದ್ದ ಹಸು ಕೊಟ್ಟಿದ್ದೆ ಬಡ್ಡಿ ಕೊಡ್ಬೇಕಾಯ್ತಲ್ಲ ಡಬ್ಲ ನೇನಿಸ್ನ ಯಾವಾಗ ಶೆಟ್ರೆ ನೀವು ನೀವ್ ಬರ್ತಿರ್ಬೋದು ನಾಮ ರೇಖಾಗತ್ತ ತಗೊಳ್ಳಿ ನಿಮ್ಮ ಬಡ್ಡಿ ಹಣ ಕಂಡವರು ಹಣ ಬಸಣಕ್ಕೂ ಹೆಣ ನಮ್ಗೆ ಬೇಡ ತಗೊಳ್ಳಿ ತಗೊಳ್ಳಿ ಆಯ್ತಾ ಗಬ್ಬು ಹೆಂಗ್ ಕುಡಿದಾರ ಬಚ್ಚೆ ಕ್ಲೀನ್ ಕೊಡುವ ಏಳು ಕುಂಡಲ್ ವರ ಪುಕ್ಸಟೆ ಹಣ ವಸ್ತುತಿ ಇಟ್ಲೇ ಡಬ್ಬಲು ಭಗವಂತ ಬಟ್ರೆ ಒಂದ್ ಪ್ಲೇಟ್ ದೋಸೆ ಕೊಡಿ ನೀನು ಹೊಸ ರಂಗಯ್ಯ ಕುತ್ಕೊಳ್ರಿ ಟೀ ಕುಡಿದ್ಬಿಟ್ಟು ನನ್ನ ಇಪ್ಪಡೇ ತಾಕ್ತೀನಿ ಕದ ನೀನ್ ಬಡ್ಡಿ ವಸೂಲು ಚೇಯಲ್ಲ ಬಡವರು ನಂಗೆ ಅರ್ಜೆಂಟ್ ಆಗ ಒಂದು ಮೂರು ಸಾವಿರ ರೂಪಾಯಿ ಬೇಕಾಗಿತ್ತು ಒಂದ್ ತಿಂಗಳು ಮಟ್ಟಿಗೆ ಬಡ್ಡಿ ಎಷ್ಟಾದ್ರು ಪರವಾಗಿಲ್ಲ ನೀ ತಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಕಾದ ಅವ್ರನ್ನ ಕೇಳ್ಬೋದಲ್ಲ ಕೊಟ್ರೆ ನೀವು ಕೊಡಿ ನಮ್ಮ ಅಮ್ಮನ ಸೋತಿ ಮಗ ಪ್ರಿನ್ಸಿಪಲ್ ಹತ್ರ ಇಸ್ಕೋ ಅಂತ ಮಾತ್ರ ಹೇಳ್ಬಿಡಿ ಯಾಕೆ ನಮ್ಮಮ್ಮ ಸಾಹೇಬ್ರ ಏನ್ ಹೇಳಿದ್ರು ಗೊತ್ತಾ ಏನ್ ಚಪ್ಪ್ಯಾರ ರಂಗಯ್ಯ ಮಗನೇ ನೀನ್ ಯಾರ ಹತ್ರ ಆದ್ರೂ ಸಲ ಇಸ್ಕೋಪ್ಪ ಆ ನನ್ನ ಸೌತಿ ಮಗ ಪ್ರಿನ್ಸಿಪಲ್ ಹತ್ರ ಮಾತ್ರ ಇಸ್ಕೋಬೇಡ ಅಂತ ಹೇಳಿದ್ಲು ನಾನು ಮಾತೃವಾಕ್ಯ ಪರಿಪಾಲಕ ಪಂಡ್ರಿಬಾಯಿ ಫ್ಯಾನು ಏಮ್ ರಂಗಯ್ಯ ನಿನ್ ಜಾಗದಲ್ಲಿ ದುಡ್ಡು ಹೋಗ್ತಾ ಹೆಂಗೆ ಕುತ್ಕಡೆ ನಾವು ತಂದು ಬಟ್ಟಿ ಕೊಡಲ್ವಾ ನಿಮ್ಮ ಈ ದೋಸೆ ಮೇಲೆ ಚಟ್ನಿ ಮೇಲೆ ತಟ್ಟೆ ಮೇಲೆ ಎಲ್ಲದ್ರ ಮೇಲೆ ಆಣೆ ಕಂಡ್ರೆ ಕೊಡ್ತೀವಿ ಏನ್ ನಂಬಿಕೆ ಇಲ್ವಾ ಯಾಕಣ ದೋಸೆ ಚೆನ್ನಾಗಿಲ್ವಾ ನಿನ್ ನಾಣೆ ಮಾಡಕ್ಕೆ ನನ್ ದೋಸೆನೆ ಬೇಕಾಗಿತ್ತ ನಾ ಖಂಡಿತ ದೋಸೆ ತಿನ್ನಲ್ಲ ಅಯ್ಯೋ ಅಣ್ಣ ಅಯ್ಯೋ ಆ ದೋಸೆ ಮೇಲೆ ಮೆಸು ಬರ್ದಿಲ್ಲ ಹೋಗು ನಾವೇ ಮಾಡಕ್ಕಾಗತ್ತೆ ಚಟ್ರೆ ಆ ದುಡ್ಡು ಮೇಲೆ ಮೆಸು ಬರ್ದೆ ಕೊಡ್ರಪ್ಪ ಕೊಡ್ರೆ ರೇ ನೀವೇನ್ ಚಟ್ರೆ ಚೂಡು ರಂಗಯ್ಯ ತಿಂಗ್ಳೂಟಕ್ ಮುಂಚೆನೆ ನಂಗೆ ಬಡ್ಡಿ ಕಾವಲ್ಲ ತಿಂಗ್ಳೂಟಕ್ಕೆ ಮುಂಚೆನೆ ನಿಮ್ ಬಡ್ಡಿ ಬಡ್ಡಿ ಕೊಡ್ತೀನಿ ತಾಳ್ರಿ ತಾಳ್ರಿ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಡಿ ಅದು ಸರಿ ಕುಡೀರಿ ಸಂಬಳ ತಗೊಂಡು ಹೋಗಿ ಮನೆ ಕೊಡ್ರಿ ಕರೆಕ್ಟ್ ಇಲ್ವಾ ಯಜಮಾನ್ರೆ ಕಾಫಿ
ಐಶ್ವರ್ಯ ಐ ಲವ್ ಯು ಐಶ್ವರ್ಯ 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 ಹಲೋ ಶೈಲು ನನ್ನ ಮಗ ಯಾಕೆ ಹೀಗೆ ಮಾಡ್ದ ಅಂತ ಈಗ ಗೊತ್ತಾಯ್ತು ಯಾರು ಐಶ್ವರ್ಯ ಅನ್ನೋ ಹುಡುಗಿ ಅವನ್ ತಲೆ ಕೆಡಿಸಿದಾಳೆ ಯಾರೇ ಅವಳು ಯಾರು ಅಂತ ನಾನು ಪತ್ತೆ ಹಚ್ಚತೀನಿ ಆಕಾಶ್ ಈಗ ಹಾಗಿದ್ದಾನೆ ಡಾಕ್ಟರ್ ಬಂದು ಟೆಸ್ಟ್ ಮಾಡಿ ಹೋದ್ರು ಆದ್ರೆ ಏನು ಪ್ರೆಗ್ನೆ ಬಂದಿಲ್ಲ ನೀನು ಅಲ್ಲೇ ಇರು ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬೇಗ ಬಂದ್ಬಿಡ್ತೀನಿ ಸರಿ 129 ಓಕೆ ಹಲೋ ಪ್ರಿನ್ಸಿಪಲ್ ಅವರಾ ಹೌದು ಸರ್ ನಾನು ಆಕಾಶ್ ಫಾದರ್ ಮಾತಾಡ್ತಿದ್ದೀನಿ ಸರ್ ನಮಸ್ತೆ ಒಂದು ಇನ್ಫರ್ಮೇಷನ್ ಬೇಕಾಗಿತ್ತು ಯಾವುದ್ರ ಬಗ್ಗೆ ಸರ್ ಅದೇ ಐಶ್ವರ್ಯ ಅನ್ನೋ ಹುಡುಗಿ ಮನೆ ಅಡ್ರೆಸ್ ಬೇಕಾಗಿತ್ತು ಸರ್ ಒಂದು ನಿಮಿಷ ಮಿಸ್ಟರ್ ಅರವಿಂದ್ ಅವ್ರ ಮನೆ ಇದೇನಾ ಹೌದು ನಾನೇ ಅರವಿಂದಪ್ಪ ಬನ್ನಿ ಒಳಗಡೆ ಐಶ್ವರ್ಯ ಅನ್ನೋ ಹುಡುಗಿ ನನ್ನ ಮಗಳೇ ಸರ್ ಏನಾಗಬೇಕಾಗಿತ್ತು ನೀವು ನಿಮ್ಮ ಮಗಳನ್ನ ಕಾಲೇಜ್ಗೆ ಓದ ಕಳಿಸ್ತಿರೋ ಇಲ್ಲ ಹುಡುಗರನ್ನ ಹಾಳು ಮಾಡೋದಕ್ಕೆ ಕಳಿಸ್ತಿರೋ ಏನ್ ಸರ್ ನೀವು ಹೇಳ್ತಾ ಇರೋದು ಯಾರು ನೀವು ನಿಮ್ಮ ಮಗಳನ್ನ ಕರೀರಿ ಐಶ್ವರ್ಯ ಏನಪ್ಪ ಯಾರಿವರು ಇವರು ನಿನ್ನ ಪ್ರೀತಿ ಪ್ರೇಮಕ್ಕೆ ಸಿಕ್ಕಿ ಈಗ ಅನಾಹುತಕ್ಕೊಳಗಾಗಿದ್ದಾನಲ್ಲ ನಿನ್ನ ಕ್ಲಾಸ್ಮೇಟ್ ಆಕಾಶ್ ಅವನ್ ತಂದೆ ನಾನು ಪ್ರೀತಿ ಪ್ರೇಮನ ನೋಡಿ ನೀವ್ ಹೇಳೋ ಐಶ್ವರ್ಯ ನಾನೇ ಆದ್ರೆ ನನಗೂ ನಿಮ್ ಮಗನಿಗೂ ಯಾವುದೇ ಸಂಬಂಧ ಇಲ್ಲ ಪ್ರೇಮ ಕಥೆ ಅಂತೂ ಖಂಡಿತ ಇಲ್ಲ ನಾನ್ ಯಾವ ಹುಡುಗನ್ನು ಪ್ರೀತಿಸಿಲ್ಲ ನಿನ್ ಮಾತನ್ನ ನಂಬೋದಿಲ್ಲ ನೀನ್ ಅವನ ನಿರಾಕರಿಸೋದಕ್ಕೆ ಬಲವಾದ ರೀಸನ್ ಇದ್ರೆ ಹೇಳು ನಾನ್ ಸಾಲ್ವ್ ಮಾಡ್ತೀನಿ ಹಲೋ ನಿಮ್ಗೇನ್ ತಲೆ ಕೆಟ್ಟಿದ್ಯಾ ಪ್ರೀತಿ ಇಲ್ಲ ಅಂದ್ಮೇಲೆ ಪ್ರಾಬ್ಲಮ್ ಎಂತದ್ರಿ ನಾನ್ ನಮ್ ತಂದೆ ಹಾಕಿದ ಗೆರೆ ದಾಟೋಳಲ್ಲ ಲವ್ ತಂದೆ ತಾಯಿನ ಕೇಳಾಗೋದಿಲ್ಲ ಈಗ ತಿರ್ಚಿ ಮಾತಾಡೋರೆ ಮನ್ಸಲ್ಲಿ ಮಂಡಿಗೆ ತಿನ್ನೋದು ಜಾಸ್ತಿ ನಾನ್ ನಿಮ್ ಮಗನ ಪ್ರೀತಿಸಿದ್ದೆ ಅನ್ನೋಕೆ ನಿಮ್ ಹತ್ರ ಏನಾದ್ರೂ ಸಾಕ್ಷಿ ಇದ್ಯಾ ಸಾಕ್ಷಿ 1000 ಇದೆ ಇದು ನನ್ನ ಮಗನ ಡೈರಿ ಇದು ಅವನು ತೆಗೆದಿರೋ ನಿನ್ನ ಫೋಟೋಗಳು ಇದು ನೀನು ಅವನಿಗೆ ಕೊಟ್ಟಿರೋ ಗ್ರೀಟಿಂಗ್ ನಿನ್ನ ಲವ್ ಸ್ಟೋರಿನ ಚಾಚು ತಪ್ಪದೆ ಈ ಡೈರಿನಲ್ಲಿ ಬರೆದಿಟ್ಟಿದ್ದಾನೆ ಇದು ನೀನು ಅವನಿಗೆ ಬರೆದಿರೋ ಪ್ರೇಮ ಪತ್ರಗಳು ನಿನ್ನ ಹ್ಯಾಂಡ್ರೈಟಿಂಗ್ ತಾನೆ ನೋ ನೋ ಇದೆಲ್ಲ ಸುಳ್ಳು ಫೋಟೋಸ್ ನಂದೇ ಇರಬಹುದು ಆದ್ರೆ ಈ ಲೆಟರ್ಸ್ ನಾನು ಬರೆದಿದ್ದಲ್ಲ ನೀನು ಅವನ ರಿಜೆಕ್ಟ್ ಮಾಡಿರೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅವನಿಗಾಗಿರೋ ಅನಾಹುತಕ್ಕೆ ನೀನೇ ಕಾರಣ ಅನ್ನೋದು ಖಂಡಿತ ನಿಜ ಐಶ್ವರ್ಯ ಏನು ನೀ ಸುಮ್ಮನಿರು ಅಪ್ಪ ಮೊದಲು ಅವರನ್ನ ಆಚೆ ಕಳಿಸಿ ನನಗೆ ಹುಚ್ಚಿಡಿಯೋ ತರ ಆಗ್ತಾ ಇದೆ ಅವನಿಗೆ ಹುಚ್ಚಿಡ್ತಿ ನೀನು ಬೆಚ್ಚಗಿರ್ತೀನಿ ಅಂತ ತಿಳ್ಕೊಬೇಡ ನಿನ್ನ ಪ್ರೇಮ ಕಥೆಗೆ ಎಷ್ಟು ಜನ ಸಾಕ್ಷಿ ಇದ್ದಾರೆ ಅಂತ ಈ ಡೈರಿನಲ್ಲಿ ಇದೆ ಆ ಸಾಕ್ಷಿಗಳೆಲ್ಲ ಜೀವಂತವಾಗಿ ನಿನ್ನ ಎದುರುಗಡೆ ಬಂದ್ರೆ ನಿನಗೆ ಹುಚ್ಚಿಡಿಯೋದು ಖಂಡಿತ ರೇ ಸ್ವಾಮಿ ನಿಮ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ ಐಶ್ವರ್ಯ ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ ನಂಗೆ ಸತ್ಯ ಗೊತ್ತಾಗ್ಬೇಕು ಅಪ್ಪ ಇವೆಲ್ಲ ಮನಸ್ಸಿಗೆ ಹಚ್ಕೊಂಡು ನಿಮ್ ಆರೋಗ್ಯ ಹಾಳು ಮಾಡ್ಕೋಬೇಡಿ ನನಗೆ ನೀವು ಮುಖ್ಯ ಅವರು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾತಾಡ್ತಿದ್ದನ್ನ ತಾವು ನೋಡಿದ್ರಂತೆ ಎಸ್ ನಾನು ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಈ ಹುಡುಗರು ಕ್ಲಾಸ್ ಹೋಗೋ ಟೈಮಲ್ಲಿ ಕ್ಲಾಸ್ ಹೋಗೋದೇ ಚಕ್ರ ಹಾಕ್ಬಿಡ್ತಾರೆ ಅದಕ್ಕೆ ನಾನು ಯಾವಾಗಲೂ ರೌಂಡ್ಸ್ ಅಲ್ಲಿ ಇರ್ತೀನಿ ಹಾಗೆ ರೌಂಡ್ಸ್ ಅಲ್ಲಿ ಇರ್ಬೇಕಾರೆ ಯಾರು ಇಲ್ಲ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಯಾರ ಜೊತೆ ಮಾತಾಡ್ತಿದ್ಯಾ ಯಾರು ಇಲ್ಲ ಸರ್ ಗೋಡೆ ಹತ್ರ ಮಾತಾಡ್ತಿದ್ಯಾ ಎಲ್ಲರೂ ಕ್ಲಾಸ್ ಹೋಗಿರ್ಬೇಕಾರೆ ನೀನ ಕ್ಲಾಸ್ ಹೋಗಿಲ್ಲ ಹೋಗ್ತೀನಿ ಸ್ವಲ್ಪ ಹೆಡ್ ಏಕ್ ಇತ್ತು ಅಂತ ಸುಳ್ಳು ಹೇಳಕ್ಕೆ ಬರಲ್ಲ ಈ ಇನ್ನೋಸೆಂಟ್ ಫೆಲೋ ಕ್ಲಾಸಿಗೆ ಚಕ್ಕರ್ ಹಾಕೋ ತಪ್ಪು ಗೋ ಗೋ ಸಾರಿ ಸರ್ ನಾನು ನೋಡಿದಿಷ್ಟು ಬಹುಶಃ ನಿಮ್ಮ ಮಗ ಐಶ್ವರ್ಯ ಹತ್ರ ಮಾತಾಡ್ತಾ ಇದ್ದ ಅಂತ ಕಾಣುತ್ತೆ ನನ್ನ ವಾಯ್ಸ್ ಕೇಳಿ ಓಡೋಗಿರ್ಬೋದು ಬಟ್ ನಾನು ನೋಡಿದಾಗ ಅಲ್ಲಿ ಯಾರು ಇರಲಿಲ್ಲ ಸರ್ ನೀವು ಹೇಳ್ತಾ ಇರೋದು ಇರಬಹುದು ಇಲ್ಲ ಇಲ್ದೇನೂ ಇರಬಹುದು ತರ ಆದ್ರೆ ಸರಿಯಾ ಸಾಕ್ಷಿ ಆಗೋದಿಲ್ವಲ್ಲ ಎಸ್ ಟೇಕ್ ಯುವರ್ ಸೀಟ್ಸ್ ಎನಿಬಡಿ ವಿತ್ ಕ್ಲೂ ಸರ್ ಯಾರೋ ಬಾತ್ರೂಮ್ ಹತ್ರ ಎಣ್ಣೆ ಚೆಲ್ಲಿದ್ರು ಅದ್ರ ಮೇಲೆ ಕಾಲಿಟ್ಟು ಜಾರ್ ಬಿದ್ದಿದ್ದು ನಾನು ಐಶ್ವರ್ಯ ಅಲ್ಲ ಹಾಗಾದ್ರೆ ಟಾಯ್ಲೆಟ್ ಹತ್ರ ಆಕಾಶ್ ಕಾಪಾಡಿದ್ದು ನಿನ್ನನ್ನ ಕಾಪಾಡಿದ್ರೆ ನಾನ್ ಯಾಕೆ ಕಾಲ್ ಮುರ್ಕೋತಿದ್ದೆ ನೀನ್ ಬಿದ್ದಿದ್ ಜಾಗದಲ್ಲೇ ಐಶ್ವರ್ಯ ಜಾರ್ ಬೀಳುವಾಗ ಆಕಾಶ್ ಕಾಪಾಡಿರ್ಬೋದಲ್ಲ ಚಾನ್ಸಸ್ ಅದೆ ಆದ್ರೆ ಕಾರಲ್ಲಿ ಡ್ರಾಪ್ ಮಾಡಿದ್ ಮಾತ್ರ ನನ್ನನ್ನೇ ವಿಜಯನಗರ ಅಲ್ಲಿರೋ ನಮ್ಮನೆ ಡ್ರಾಪ್ ಮಾಡು ಅಂದ್ರೆ ಜಯನಗರ ಅಲ್ಲಿರೋ ಐಶ್ವರ್ಯ ಮನೆ ಡ್ರಾಪ್ ಮಾಡಿ ಹೋಗ್ಬಿಟ್ಟ ಸುಳ್ಳು ಹೇಳ್ಬೇಡ ಐಶ್ವರ್ಯ ನಿನ್ ಕ್ಲೋಸ್ ಫ್ರೆಂಡಾ ಹೌದು ಅದಕ್ಕೆ ಅವಳನ್ನ ಕಾಪಾಡೋದಕ್ಕೆ
ನೀನ್ ಈ ರೀತಿ ಹೊಸ ಕತೆ ಕಟ್ತಾ ಇದೀಯ. ಅದು ಏನಂದ್ರೆ, ಲುಕ್ ಮೈ ಡಿಯರ್ ಗರ್ಲ್, ಪ್ರೀತಿಸೋ ತಪ್ಪಲ್ಲ, ಆದ್ರೆ ಪ್ರೀತಿ ಪ್ರೀತಿ ಇಲ್ಲ ಅಂತ ಕೈ ಕೊಟ್ಟು ಹೋಗೋದಿದೆಯಲ್ಲ ಆ ತಪ್ಪು. ಅಂತವ್ರಿಗೆ ಇಟ್ಸ್ ಆಲ್ ಇನ್ ದ ಗೇಮ್ ಅಂತ ಸಪೋರ್ಟ್ ಮಾಡೋ ತಪ್ಪು. ಅವಳನ್ನ ಕಳ್ಕೊಂಡಿರೋ ಅವನ ಗತಿ ಏನಂತ ಗೊತ್ತಾ? ನಾವು ನಮ್ಮ ಮಗನ ಕಳ್ಕೋಬೇಕಾ? ಸರ್ ಕಂಟ್ರೋಲ್ ಸರ್, ಡೋಂಟ್ ಗೆಟ್ ಎಮೋಷನಲ್. ಪ್ರಿನ್ಸಿಪಾಲ್ ರೇ, ಇವ್ರಗಳಿಗೆಲ್ಲ ಆಟ, ನಮಗೆ ಪ್ರಾಣ ಸಂಕಟ. ಪ್ರೀತಿಸಿದವ್ರನ್ನ ಮೊದಲು ಕಳ್ಕೊಳ್ಳೋದು ಯಾರು ಹೇಳಿ? ಲವರ್ಸ್ ಅಲ್ಲ, ಪೇರೆಂಟ್ಸ್. ಕರೆಕ್ಟ್ ಆಗಿ ಹೇಳಿದ್ರಿ ಸಾ ಸಾ. ಶೇಕ್ಸ್ಪಿಯರ್, ಕಾಳಿದಾಸ, ಕಾರ್ನಾಡರು, ಕಂಬಾರು ಇವ್ರ ನಾಟಕಗಳಿಗೆಲ್ಲ ಲೈಟ್ ಹಾಕದ್ ನಾನೇ ಸಾ. ಚಕ್ಕ ಚಕ್ಕ ಬೂಮ್ ಬೂಮ್ ಬೆಳಕು, ಶ್ರೀರಂಗರ ಕತ್ತಲೆ ಬೆಳಕು ಸಾ. ಇವ್ರ ನಾಟಕಕ್ಕೂ ಲೈಟ್ ಹಾಕಿದ್ ನಾನೇ ಸಾ. ರಘು ಸಾ, ರಂಗಾಯಣದ ಮಗು ಸಾ, ನಾನೇ ಸಾ. ಈ ವಿಟ್ನೆಸ್ ಹ್ಞೂ ಸಾ. ಐಶ್ವರ್ಯ ಐಶ್ವರ್ಯ ಅಂತ ಐಟೋನ್ ತುಂಬಾ ಒಳ್ಳೆ ಅವನಿಗೆ ಹುಚ್ಚ ಅಥವಾ ಧೀರ ಹ್ಯಾಮ್ಲೆಟ್? ಅದರ ಬಗ್ಗೆ ಇವ್ರ ಮಗನೇ ಕೇಳಿದೆ. ಐಶ್ವರ್ಯ ಬೇಡಮ್ಮ, ಡಾರ್ಕ್ನೆಸ್ ತುಂಬಾ ಕೆಟ್ಟದ್ದು. ಅವನು ಅವನ್ ಲವ್ಗೆ ಲೈಟ್ ಹಾಕೊಂಡ್ಬಿಟ್ಟಿದ್ದಾನೆ. ನೀನು ನಿನ್ ಲವ್ಗೆ ಲೈಟ್ ಹಾಕೊಂಡ್ಬಿಡು. ನಾಟಕಕ್ಕೆ ಮಂಗಳ ಹಾಡ್ಬಿಡಮ್ಮ. ನೋಡಿ, ನಾನು ಅವನನ್ನ ಮಾತಾಡ್ಸಿದ್ದು ಎರಡೇ ಸಾರಿ, ಒಂದು ಕಾಲೇಜ್ ಕಾರಿಡಾರ್ ನಲ್ಲಿ, ಇನ್ನೊಂದು ಕಂಗ್ರಾಚ್ಯುಲೇಷನ್ಸ್ ಅಷ್ಟೇ. ನಾವಿಬ್ರು ಲವ್ ಮಾಡ್ತಾ ಇದೀವೋ ಇಲ್ವೋ ಅನ್ನೋದು ಒಂದು ನಾನ್ ಹೇಳ್ಬೇಕು, ಇಲ್ಲ ನಿಮ್ ಮಗ ಹೇಳ್ಬೇಕು. ನಾನ್ ಇಲ್ಲ ಅಂತಿದ್ದೀನಿ, ನೀವು ಬಲವಂತವಾಗಿ ಪ್ರೂವ್ ಮಾಡೋಕೆ ಅಂತ ಹೊರಟಿದ್ದೀರಾ. ದಯವಿಟ್ಟು ನೀವು ಸಾಕ್ಷ್ಯಾಧಾರ ಗಟ್ಟಿ ಮಾಡ್ಕೊಂಡು ಕರೀರಿ, ನೀವ್ ಹೇಳಿದ ಕಡೆ ಬಂದು ಉತ್ತರ ಕೊಡ್ತೀನಿ. ಥ್ಯಾಂಕ್ಸ್ ಅಂದ್ರಲ್ಲ ಸರ್, ಆಕ್ಟಿಂಗ್ ಸೂಪರ್ ಮಾಡ್ತಾರೆ. ಮತ್ತು ನಾನು ಅವನನ್ನ ಲವ್ ಮಾಡಿಲ್ಲ, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಅಂತಂದ್ಲು. ಈಗ ಟೂ ಟೈಮ್ಸ್ ಮೀಟ್ ಮಾಡಿದೆ, ಗ್ರೀಟಿಂಗ್ಸ್ ಕೊಟ್ಟೆ, ಕೈ ಕುಲುಕ್ಬಿಟ್ಟು ಪ್ರಶಂಸೆ ಮಾಡಿದೆ ಅಂತಿದ್ಯಲ್ಲ, ಇದೆಲ್ಲ ಏನೋ ಲವ್ ಅಲ್ವಾ? ದುಷ್ಯಂತ ಶಕುಂತಲೆಯರ ಮೇಘ ಸಂದೇಶ ಸದಾ ಕಣ್ಣಲ್ಲಿ ಪ್ರಣಯದ. ಕಾಳಿದಾಸಂಗ ಪಕ್ಷಿ ನೋಡೋಣ. ಇರ್ಲಿ ಬಿಡಿ ಮಿಸ್ಟರ್, ನಿಮ್ಮ ಹೆಸರು? ರಘು ಸರ್, ರಂಗಾಯಣದ ಮಗು. ನೋಡಮ್ಮ, ನನಗೆ ನನ್ನ ಮಗ ಮುಖ್ಯ, ಅವನ್ ಪ್ರೀತಿಸ್ತಾರ ಹುಡುಗಿ ನೀನು, ನಾನ್ ನಿಮ್ ಪ್ರೀತಿ ಗಡ್ಡ ಬರಲ್ಲ. ಆದ್ರೆ ಅವನಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಸರ್ ನಾವು ನಾಟಕದವ್ರು ಸರ್, ಮಗಕ್ಕೆ ಬಣ್ಣ ಹಾಕ್ತೀವಿ, ನಾಲ್ಕಕ್ಕೆ ಬಣ್ಣ ಹಾಕಲ್ಲ. ಸರ್ ಅವ್ರ ಐಶ್ವರ್ಯ ಐಶ್ವರ್ಯ ಅಂತ ಕಡಿದ್ದು ಇವಳೇ ಸರ್, ಇವಳೇ ಸರ್ ಶಕುಂತಲೆ, ನಿಮ್ ಮಗನೇ ಸರ್ ದುಷ್ಯಂತ. ಇನ್ನು ಒಂದು ತಿಂಗಳು ನಾನು ಯಾವ ಟ್ರಿಪ್ ಮಾಡಕ್ಕಾಗಲ್ಲ. ಓನ್ಲಿ ವೇ ಟು ಮೇಂಟೈನ್ ಅವರ್ ಬಿಸ್ನೆಸ್ ಥ್ರೂ ವಿಡಿಯೋ ಕಾನ್ಫರೆನ್ಸ್. ಥ್ಯಾಂಕ್ಸ್ ಫಾರ್ ಕೋಆಪರೇಷನ್. ಹಾಯ್ ಅಂಕಲ್. ಹಾಯ್ ವಿಪಿ. ಹೇಳ್ದೆ ಕೇಳ್ದೆ ಹೊರಟೋಗಿದ್ಯಾ? ಅದಿರ್ಲಿ ಅಂಕಲ್, ಹೇಗಿದ್ದೇನೆ ನನ್ನ ಶಕಲಕ ಬೇಬಿ? ಯಾನೋ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ಅಂದ, ಅವ್ಳು ಮಿಸ್ ಆದ್ರೆ ನಂಗೊಂದು ಮಿಸ್ ಕಾಲ್ ಕೊಡು, ಬಂದ್ ಜಾಯಿನ್ ಆಗ್ತೀನಿ ಅಂತ ಹೇಳ್ದೆ. ಆದ್ರೆ ಯಾಕೆ ಹಿಂಗ್ ಮಾಡ್ಕೊಂಡ? ಇವಳೇನ ಅವಳು? ಇವಳು ಆಕಾಶ್ ಥಿಯೇಟರ್ ಇದ್ದಿದ್ದನ್ನ ನೀನ್ ನೋಡಿದ್ಯಾ ಅಂತ ಆಕಾಶ್ ಡೈರೆಕ್ಟ್ ಬರ್ಕೊಂಡಿದ್ದಾನೆ. ಇವಳಿಗೋಸ್ಕರ ನಾ ಲೈಫ್ ಅಲ್ಲಿ ಬರ್ತಿರೋ ಕೋಪ ಅವತ್ ಬಂದಿದ್ದೀವಿ ಅವ್ನ್ಗೆ. ಅಂದ್ರೆ ಇವಳನ್ನ ನೀನ್ ನೋಡ್ತಾ ಇರೋದು ಈಗ್ಲೇನಾ? ಹೌದು, ಥಿಯೇಟರ್ಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಅಲ್ಲಿ ಗಲಾಟೆ ಆದಾಗ್ಲೇ ಗೊತ್ತಾಗಿದ್ದು ಆಕಾಶ್ ಅಲ್ಲಿ ಬಂದಿದ್ದಾನೆ ಅಂತ. ಆದ್ರೆ ಈ ಹುಡ್ಗಿನ ಅಲ್ಲಿ ನಾ ನೋಡ್ಲಿಲ್ಲ. ಯಾರ್ ನೋಡ್ಲಿ ಬಿಡ್ಲಿ, ಅವನಂತೂ ಲವ್ ಮಾಡ್ತಿದ್ದಾನೆ, ಅದು ಇವಳನ್ನ. ಯಜಮಾನ್ರೆ, ಆಕಾಶ್ ಅಪ್ಪನವ್ರು ಉಳಿದ್ಕೊಂಡು ಯಾರೋ ಬಂದಿದ್ದಾರೆ. ಸರ್ ನೀವಿಲ್ಲಿ ಏನ್ರಿ? ನಿಮಗೂ ನಿಮ್ ಮಗಳಿಗೂ ಏನ್ ಸ್ವಲ್ಪ ಲೂಸಾ? ನನ್ನ ಮನೇಲಿ ನಾನ್ ಇಲ್ದೇನೆ ನೀವಿರ್ತೀರಾ? ಅಂದ್ರೆ ಆಕಾಶ್ ಅನ್ನೋರು ನಿಮ್ ಮಗನ? ನಾನು ಅವ್ರನ್ನೇ ನೋಡಕ್ ಬಂದೆ. ಯಾಕೆ? ನನ್ನ ಮಗ ಬದುಕಿದಾನ ಸತ್ತಿದಾನ ಅಂತ ನೋಡ್ಕೊಂಡ್ ಬರೋದಕ್ಕೆ ನಿಮ್ ಮಗಳು ಕಳಿಸಿದಾಳೇನು? ಚೇ, ಬಿಡ್ತು ಅನ್ನಿ ಸರ್, ನನ್ನ ಪ್ರಾಣ ಕಾಪಾಡಿದ ದೇವ್ರು ಅವರು, ಅವ್ರ ಸಾವನ್ನ ನಾನ್ ಬಯಸ್ತೀನ. ಹೌದು ಸರ್, ಆಕ್ಸಿಡೆಂಟ್ ಆಗಿ ರಸ್ತೆಲ್ ಬಿದ್ದಿದ್ ನನ್ನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ನನ್ನ ಪ್ರಾಣನ ಕಾಪಾಡಿದ ಪುಣ್ಯಾತ್ಮ ನಿಮ್ ಮಗ. ಅವರನ್ನ ನೋಡಿ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಅಪ್ಪ ಥ್ಯಾಂಕ್ಸ್ ಹೇಳ್ತಾನೆ, ಮಗಳು ಗುಡ್ ಬೈ ಹೇಳ್ತಾಳೆ. ನೀವೆಲ್ಲ ಮನುಷ್ಯನ್ರಿ. ಹಲೋ ರೀ, ನಮ್ಮ ಆಕಾಶ್ಗೆ ಪ್ರಜ್ಞೆ ಬಂದಿದೆ. ಓ ಗಾಡ್ ಇಸ್ ಗ್ರೇಟ್, ನಾನು ಈಗಲೇ ಬರ್ತೀನಿ. ಸರಿ, ಆಕಾಶ್ಗೆ ಪ್ರಜ್ಞೆ ಬಂದಿದೆ ಅಂತೆ, ನಾವ್ ಈಗಲೇ ಆಸ್ಪತ್ರೆಗೆ ಹೋಗ್ಬೇಕು, ನಡಿ ಹೋಗೋಣ ಸರ್. ಬನ್ನಿ ಬನ್ನಿ. ಏನ್ ಶೈಲು? ಔಷಧಿ ತರಕ್ ಹೋಗಿದೆ, ಇದನ್ನ ತಪ್ಪೆ ಒಂದ್ ವಾರ ಕೊಡ್ಬೇಕಂತೆ. ರೀ ಪಾಪ ರೀ ನಮ್ಮ ಆಕಾಶ್, ರಾತ್ರಿ ಎಲ್ಲ ಐಮ್ ಸಾರಿ ಮಮ್ಮಿ, ಐಮ್ ಸಾರಿ ಡ್ಯಾಡಿ ಅಂತ ಕನ್ವರ್ಸ್ತಿದ್ದ. ಅಂದ್ರೆ ಅವ್ನು ನಾರ್ಮಲ್ ಆಗಿದ್ದಾನೆ, ಅವನಿಗೆ ಅವ್ನ ತಪ್ಪಿನ ಅರಿವಾಗಿದೆ. ಸದ್ಯ ದೇವ್ರು ನಮ್ ಕೈ ಬಿಡ್ಲಿಲ್ಲ, ಬಾ ಹೋಗಿ ನೋಡೋಣ. ಎಲ್ಲಿ ಹೋದ ಇವನು? ಅವನು ಬಾತ್ರೂಮ್ ಅಲ್ಲೂ ಇಲ್ಲ. ಅಯ್ಯೋ,
ಐದ್ ನಿಮಿಷದಿಂದ ಇಲ್ಲೇ ಇದ್ದಲ್ಲ ಇವನು. ಔಷಧಿ ತರಷ್ಟಲ್ಲಿ ಎಲ್ರಿ ಹೋದ? ಅಲ್ಲ, ಹೊರಗಡೆ ನರ್ಸ್ ಕೇಳಿದ್ರೆ ಆಕಾಶ್ನ ಎಲ್ಲಾದ್ರೂ ನೋಡಿದ್ರ? ಇಲ್ಲ, ನಾನು ನೋಡಿಲ್ಲ ಸರ್. ಪ್ರಜ್ಞೆ ಬಂದ್ಮೇಲೆ ಆ ಹುಡುಗಿ ಮನೆಗೆ ಏನಾದ್ರೂ ಹೋದ್ನ? ಸರ್, ನಾನು ಮನೆಗೆ ಹೋಗಿ ನೋಡ್ತೀನಿ, ಅಲ್ಲಿಗೇನಾದ್ರೂ ಬಂದಿದ್ರೆ ತಕ್ಷಣ ಫೋನ್ ಮಾಡಿ ಹೇಳ್ತೀನಿ. ಸರಿ ಐಶ್ವರ್ಯ, ಇಲ್ಲಿ ಆಕಾಶ್ ಬಂದಿದ್ದೇನಮ್ಮ. ಯಾವ ಆಕಾಶ್? ಅದೇಮ್ಮ, ನಿನ್ ಕ್ಲಾಸ್ಮೇಟು. ಅವ್ರ ಅಪ್ಪ ಬಂದು ನಮ್ ಹುಡುಗ ನಿಮ್ ಹುಡುಗಿನ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳೋದ್ರಲ್ಲ, ಅದೇ ಐ ಟಿ ಬಿ ಟಿ ರಾಮನಾರಾಯಣ ರಾವ್ ಅವ್ರ ಮಗ ಆಕಾಶ್. ಅವನಾ? ಅವನನ್ನ ನೋಡಕ್ಕೆ ಅಂತ ನಾನು ಹಾಸ್ಪಿಟಲ್ಗೆ ಹೋದ್ನಮ್ಮ. ಅವನ್ ಅಲ್ಲಿಂದ ಎಲ್ಲ ಹೊರಟೋಗ್ಬಿಟ್ಟಿದ್ದಾನೆ. ಅವನನ್ನ ನೋಡಕ್ಕೆ ನೀವ್ ಯಾಕೆ ಹೋದ್ರಿ? ನೋಡು ನೋಡು, ನಿನ್ಗೆ ಅಸಲ್ ವಿಷಯನೇ ಹೇಳಿಲ್ಲ. ನಿನ್ನ ಪ್ರೀತಿಸ್ತಾ ಇದ್ದಾನಲ್ಲ ಆ ಆಕಾಶ್ ಬೇರೆ ಯಾರೋ ಅಲ್ಲಮ್ಮ. ನಿನ್ ಎಂಗೇಜ್ಮೆಂಟ್ ದಿವಸ ನನ್ಗೆ ಆಕ್ಸಿಡೆಂಟ್ ಆದಾಗ ನನ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ಕಾಪಾಡ್ದಲ್ಲ, ಅದೇ ಹುಡುಗ ಈ ಆಕಾಶ್. ಏನ್ ಹೇಳ್ತಿದ್ಯಾಪ? ಹೌದಮ್ಮ, ನನ್ನನ್ನು ಕಾಪಾಡಿದ ಹುಡುಗ, ನಿನ್ನ ಪ್ರೀತಿಸ್ತಾ ಇರೋ ಹುಡುಗ ಒಬ್ಬನೇ. ಉಪಕಾರ ಮಾಡ್ದವನ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹುಡ್ಕೊಂಡು ಹೋದೆ, ಆಗ್ಲಿಲ್ಲ. ಯಾವಾಗ ಕಾಲ ಕೂಡ ಬರುತ್ತೋ ಏನೋ. ಏನ್ರಿ ಇದು, ಯಾವಾಗ್ಲೂ ಅಪ್ಪ ಮಗಳು ಗುಸು ಗುಸು ಅಂತಾನೆ ಇರ್ತೀರ. ಕೈಕಲ್ ತೊಳ್ಕೊಂಬನಿ, ಊಟಕ್ ಬಡಿಸ್ತೀನಿ. ಐಶ್ವರ್ಯ, ಏನಪ್ಪ? ನಿಮ್ಮಿಬ್ರ ಮಧ್ಯ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ನನ್ನ ಹತ್ರ ಹೇಳಮ್ಮ, ನಾ ಸರಿ ಮಾಡ್ತೀನಿ. ಅಪ್ಪ, ಇದು ನನ್ ಗಂಟಿರೋ ಕಳಂಕ, ನಾನೇ ತೊಳ್ಕೊತೀನಿ. ನೀವ್ ಇದನ್ನೆಲ್ಲ ತಲೆ ಹಚ್ಕೊಳ್ದೆ ಊಟ ಮಾಡಿ. ತಂದೆ ಮಗಳು ಏನೋ ಸಂಚು ನಡೆಸ್ತಾ ಇದ್ದಾರೆ. ಆ ಹುಡುಗಿನ ಸುಮ್ಮನೆ ಬಿಡಬಾರ್ದು. ನಾನು ಈಗಲೇ ಎಸಿಪಿ ಫೋನ್ ಮಾಡಿ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ. Baba, black sheep, have you any bowl? Yes, sir, 3 bags full. One for the master. One for the queen. Oh, no. Bye, mom. Bye, dad. Akka. ಕೇನ್ರಿ ಇದು ವಿಚಿತ್ರವಾಗಿ ಆಡ್ತಿದ್ದಾನೆ, ಕೇನ್ರಿ ಆಗಿದೆ ಇವನ್ಗೆ? ಡಾಕ್ಟರ್ ಹೇಳಿದ್ದೇನು, ಅವನ ಜೊತೆ ನಾರ್ಮಲ್ ಆಗಿ ಬಿಹೇವ್ ಮಾಡಿ ಅಂತ. ಅವನಾಗೆ ಏನಾದ್ರು ಹೇಳೋವರೆಗೂ ನಾವಾಗೆ ಏನು ಕೇಳೋದ್ ಬೇಡ. ಐಶ್ವರ್ಯ, ಅವ್ನ್ ಬಂದಿದ್ದಾನ್ ಕಣೆ. ಯಾರೆ? ಅದೇ ನಿನ್ ಲವರ್. ಸಾರಿ ಕಣೆ, ಮುಟ್ಟಿದ್ರೆ ಮುನಿ, ಮಳ್ಳಿ ತರ ಇದ್ದವನು ಮರ್ಕುರಿ ತರ ಆಡ್ತಾ ಇದ್ದಾನೆ. ಏನ್ ಸ್ಟೈಲ್ ಅಲ್ಲಿ ಜಿಗಿದು ಗೋಲ್ ಹೊಡೆದ ಗೊತ್ತಾ? ಇನ್ಮೇಲ್ ಗೋಲ್ ಹೊಡೆಯೋದು ಅವನಲ್ಲ, ನಾನು. ಕೊಡ್ಲಿ ಸರ್ ಕಾಫಿ? ಎರಡ ಸರ್? ನಾನು ಒಂದೇ, ಕಾಫಿನು ಒಂದೇ. ಚಿಲ್ ಕಾಫಿ, ಕೋಲ್ಡ್ ಕಾಫಿನ? ಓಕೆ ಸರ್. ನಾವ್ ಒರ್ಸೋದು ಒಣಗೋದ್ರಲ್ಲಿ ನೀವೆಲ್ಲ ಗಬ್ಬೆ ಬರ್ಸ್ಬಿಡ್ತೀರಲ್ಲ. ಸ್ಟಾಪ್, ನಿಮಗೆ ಮಾನವೀಯತೆನೇ ಇಲ್ವಾ? ನನ್ನ ಮೇಲೆಲ್ಲ, ನೆಲದ ಮೇಲೆ. ಬಂದಪ್ಪ ಶ್ರೀರಾಮಚಂದ್ರ ನ್ಯಾಯ ಬಂತ. ನ್ಯಾಯ ಅಂಬೋದು ಗರಗಸವಿದ್ದಂತೆ ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು. ಪರರ ಕಷ್ಟ ಇನ್ನೊಬ್ಬನೇ ಬಲ್ಲ. ಮುಗಿತು ಸೋದರ ಸಂಬಂಧ, ಋಣ ಬಂದ ಎಲ್ಲ ಮುಗಿತು. ನಾನು ನಿನ್ ಹತ್ರ ಮಾತಾಡ್ಬೇಕು. ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ಏನಿದೆ ನಿನ್ ಮನ್ಸಲ್ಲಿ? ಹಳೆ ಕತೆ ಬೇಕಾಗಿಲ್ಲ, ಆ ಕತೆಗೆ ಈ ಕತೆಗೆ ಸಂಬಂಧ ಇಲ್ಲ, ಹೊಸ ಕತೆ ಹುಟ್ಟಾಕುವಾಗಿಲ್ಲ. ಸೋ
ನಿನ್ ಲವ್ ಸ್ಟೋರಿಗ ಅವನು ಹೊಗೆ ಹಾಕ್ಬಿಟ್ಟ. ಹಳಸೋಗಿರೋ ನಿನ್ ಪ್ರೇಮ್ ಕಹಾನಿನ ನಾನ್ ಮುಂದುವರ್ಸ್ಲಾ? ಹೋಗೋ ನಾಯಿ. ನೀನ್ ಹೋಗಿ ಹೋಗಿ ಇಸ್ತ್ರಿ ಮಾಡು, ನಾನಂತೂ ನಿನ್ ಮೈಗ್ ಬಟ್ಟೆ ಆಗವ್ನೆ. ಇವತ್ತಿಂದ ನಮ್ ಪ್ರೇಮ್ ಕಹಾನಿ ಸ್ಟಾರ್ಟ್. ಐಶ್ವರ್ಯ ಐ ಲವ್ ಯು. ಬಾಬು ಯೂಸ್ಡ್ ಕಾರ್ ಅವಾಗವಾಗ ಕೆಟ್ಟೋಗತ್ತೆ ಕಣೋ, ಅದ್ ಬೇಕಾ ನಿನ್ಗೆ? ಹೊಸ ಹುಡುಗಿಯರ್ನ ಕ್ಯಾಚ್ ಹಾಕೋದ್ಕಿಂತ ಆಲ್ರೆಡಿ ಪಳಗಿರೋ ಹುಡುಗಿಯರು ಈಸಿ ಮಗ. ಎಲ್ ಬೇಕಲ್ ನಿಲ್ಸಿ ರೈಟ್ ಹೇಳ್ಬೋದಾ? ಹಾಯ್ ಬಾಬ್, ಸ್ವಲ್ಪ ಬರ್ತೀಯ? ಅವ್ನ್ ಮಾಜಿ ಲವರ್ನ ದಾರ ಎರ್ದ್ ಕೊಡ್ತಾನಂತೆ, ಹೋಗೋ. ರಿಯಲಿ? ನಮ್ ತಾಯಣೆಗೋ ಬಾ. ಸರಿ ಸರಿ ಬಂದೆ. ಬಾ ಬಾ. ನನ್ನ ಟಾಯ್ಲೆಟ್ ಕರ್ಕೊಂಡ್ ಬಂದೆ ಹೇಳ್ತೀನಿರೋ. ಅಣ್ಣ ಇದು ಯಾವತ್ತು ನಿನ್ ಹುಡುಗಿ ತಂಟೆಗೆ ಹೋಗಲ್ಲ ಅಣ್ಣ. ಅವಳೀಗ ನನ್ ಹುಡುಗಿ ಅಲ್ಲ, ಬೇರೆ ಅವ್ನ್ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ. ತಪ್ಪಾಯ್ತು, ಕ್ಷಮಿಸ್ಬಿಡಣ. ಕ್ಷಮಿಸಕ್ ನಾನ್ ಯಾರು? ಅವಳೇ ನಿನ್ ಕ್ಷಮಿಸ್ಬೇಕು. ಹಂಗ್ ನಡ್ಕೋ. ಐಶ್ವರ್ಯ ಒಂದ್ ನಿಮಿಷ ನಿಂತ್ಕೋ, ನಾನ್ ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಐಶ್ವರ್ಯ ಒಂದ್ ನಿಮಿಷ ನಿಂತ್ಕೋ ಪ್ಲೀಸ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬೇಡ ಸಿಸ್ಟರ್, ಮೊದ್ಲೇ ಬೇಜಾನ್ ತಿಂದು ಊಟ ಮಾಡಕ್ ಆಗ್ತಿಲ್ಲ. ಇನ್ ಇದನ್ ಬೇರೆ ತಿಂದ್ರೆ ನಮ್ಮ ಅಪ್ಪ ನನಗೂ ಲೈಫ್ ಅಲ್ಲಿ ಊಟ ಮಾಡಕ್ ಆಗಲ್ಲ ಸಿಸ್ಟರ್. ಇರೋ ಮೂವತ್ತೆರಡು ಹಲ್ಲುಗಳು ಉದುರು ಹೋಗುತ್ತೆ. ಈ ಲೋಫರ್ ಲಫಂಗ ಕತ್ತೆ ಕಿರುಬ ನಾಯಿ ನನ್ ಮಗನ್ನ ಕ್ಷಮಿಸ್ಬಿಡು. ಸಡನ್ ಆಗಿ ಏನಾಯ್ತೋ ನಿನ್ಗೆ? ಅದು ಜ್ಞಾನೋದಯ. ಬುದ್ಧ ಬಂದ್ ಜಾಡ್ಸ್ ಬತ್ತ, ನಾನ್ ಎದ್ದೆ. ಭವತಿ ಭಿಕ್ಷಾಂ ದೇಹಿ, ತಗೊಳ್ಳಿ ರಾಖಿ ಕಟ್ಟಿ ಕಟ್ಟಿ ಸಿಸ್ಟರ್. ಯಾರಾದ್ರೂ ಏನಾದ್ರು ಅಂದ್ರೇನು? ಹಳೆ ಕತೆ ಬೇಕಾಗಿಲ್ಲ, ಆ ಕತೆಗೆ ಈ ಕತೆಗೆ ಸಂಬಂಧ ಇಲ್ಲ, ಹೊಸ ಕತೆ ಹುಟ್ಟಾಕೋಗಿಲ್ಲ. ಏನು ಕೇಳ್ಬಿಡಿ, ಬರ್ಲ ಸಿಸ್ಟರ್. ಇವಂದ ಕೆಲ್ಸ ನಂದು ಈ ಲೋಕ, ನಾನೇ ಮಾಲೀಕ. ಸ್ವಲ್ಪ ಅತಿರೇಕ ಪ್ರೀತಿ ನಡಪಾಕ ಅಂತ ಅನ್ಕೊಂಡ್ ಜಾಸ್ತಿ ಮಾಡ್ದೆ. ಪತ್ರ ಬರೆಯೋದಲ್ಲ, ಹತ್ರ ಸುರಿಯೋದಲ್ಲ, ಆಣೆ ಮಾಡೋದಲ್ಲ ಈ ಪ್ರೇಮ. ತಾಯಿ ಹಾಡಿದ್ದಂತೆ, ಪೂಜೆ ಹೂವಿನಂತೆ, ತಂಗಾಡಿದ್ದಂತೆ ಈ ಪ್ರೇಮ. ನಂದೆ ಈ ಲೋಕ, ನಾನೇ ಮಾಲೀಕ. ಸ್ವಲ್ಪ ಅತಿರೇಕ ಪ್ರೀತಿ ನಡಪಾಕ ಅಂತ ಅನ್ಕೊಂಡ್ ಜಾಸ್ತಿ ಮಾಡ್ದೆ. ನಂದೇ ಲೋಕ ನಂದೇ ಲೋಕ ನಾನೇ ಬೇಕಂತ ಹಕ್ಕದಂತ ನೆನಪಿನಲ್ಲೂ ನಂದೇ ಸಂಗೀತ. ಪ್ರೀತಿ ಎಂಬ ಬೇಡಿ ದಾಟಿ ಬಂದೆ ನಾನೀಗ. ಚಾಕಿ ಡೌಟ್ ಚಾಕಿ ಡೌಟ್ ಪ್ರೇಮಿನಾ ಆಡಂಬರ ಆನಂದ
ನೋಡೋದು ಬಾಡಿನ ಈಟ್ ಮಾಡ್ಕೊಳ್ಳೋದು ಜೋಲ್ ಸೂಸ್ಕೊಂಡು ಪುಟ್ಟಮ್ಮನ ಮನೆ ಕಡೆ ಹೊಡೋಗದು ಬಾಡಾತಾವ ಆ ಟಾಕೀಸ್ ನನ್ಗೆ ಹಿಗ್ಗ ಮುಗ್ಗ ಹಿಡ್ಕೊಂಡು ಇಕ್ಕದ್ನಲ್ಲ ಅವನ್ನ ಹುಡ್ಕದ್ ಬಿಟ್ಬಿಟ್ಟು ಬುಡ್ಕೊಂಡು ಕುಂತಿದೀರ ಅಣ್ಣ ಅವನ್ ಯಾರು ಬೇರೆ ಊರು ಇರ್ಬೇಕಣ ಈ ಊರವನಾಗಿದ್ರೆ ನಮ್ ಕಣ್ಣಿಗೆ ಬೀಳದೆ ಇರ್ತಿದ್ನ ಅವನಾಗ ಅವನ ಹುಡ್ಕೊಂಡ್ಬಂದು ಈಜ ನಿನ್ ಕಣ್ಣಿಗೆ ಬೀಳ ತನಕ ನೀನ್ ಹುಡ್ಕಕ್ಕಿಲ್ಲ ನೀನ್ ಹುಡ್ಬಿಟ್ರೆ ಗಂಡ್ಸು ನೀ ಮಡಿ ಕಟ್ಟಿದಿಲ್ಲ ಅವಳನ್ನ ಅವಳಿಗೆ ಅವಳಿಗೆ ಮಕ್ಕಳಾಗ್ಬಿಡ್ತದೆ ಒಂದ್ ಕೆಲಸ ಮಾಡು ಅದೇನ್ ಹೇಳೋಣ ಈಜಿಗೆ ನಾಡು ಹೊಡ್ಲಿಗೆ ಹೋಗ್ಬಿಟ್ಟು 10 ಮಟನ್ ಬಿರಿಯಾನಿ 10 ಚಿಕನ್ ಬಿರಿಯಾನಿ 9 ಕಾಲ್ ಸೂಪ್ನ ತಗೊಂಡು ಈಜಿಯಾಗಿ ಹೋಗಿ ಈಜಿಯಾಗಿ ಬಂದ್ಬಿಡು ಹೋಗು ಕಾಲ್ ಸೂಪ್ 9 ಬೇಡಣ 10 ತರ್ತೀನಿ ಒಂಟಿ ಕಾಲ್ ತಿನ್ಬಾರ್ದಣ ನಮ್ಮ ಮಗನೇ ತಿನ್ನೋದ್ರಲ್ಲಿರ ಲೆಕ್ಕ ಹುಡ್ಕೋದ್ರಲ್ಲಿರಲ್ಲ ಹೋಗು ಈಜಿಯಾಗಿ ಹೋಗು ಅದೇ ನಾನು ಹೇಳಿದ್ದಲ್ಲ ಕಾಲೇಜ್ ಗಲಾಟೆ ಡೀಲ್ ಬಂದೈತೆ ಅಣ್ಣ ನಮಸ್ಕಾರ ಅಣ್ಣ ತಂದಿದ್ಯಾ ತಂದಿದ್ದೀನಿ ಇವಾಗ 25 ಇದೆ ಆಮೇಲೆ ತಂದ್ಬಿಡ್ತೀನಿ ಅಣ್ಣ ಪರವಾಗಿಲ್ಲ ಅವನ ಹೆಸರು ಏನಂದೆ ಆಕಾಶ ಅಣ್ಣ ಓಹೋ ನಾನ್ ಬಿಡುವಿದ್ದಾಗ ಹೇಳಿ ಕಳಿಸ್ತೀನಿ ನೀನ್ ಬಂದ್ಬಿಡು ಇಡ್ಡಿಲ್ಲ ಮುಗಿಸ್ಕೊಡ್ತೀನಿ ಈಜಿಯಾಗಿ ಆಯ್ತು ಬರ್ತೀನಿ ಅಣ್ಣ ಹೋಡ್ ಬಾ ಈಜಿಯಾಗಿ ಒಳಗ್ ಬರ್ಬೋದು ಏನಿಲ್ಲ ಒಂದ್ ಸಣ್ಣ ಪ್ರಶ್ನೆ ಕೋಪ ಮಾಡ್ಕೊಳ್ಳೋದಾದ್ರೆ ಬೇಡ ಕೇಳೇನದು ನಿನ್ ಹುಡುಗಿ ಹೆಸರೇನು ಹಳೆ ಕತೆ ಬೇಕಾಗಿಲ್ಲ ಆ ಕತೆಗೂ ಈ ಕತೆಗೂ ಸಂಬಂಧನೇ ಇಲ್ಲ ಹೊಸ ಕತೆ ಹುಟ್ಟಾಕೋ ಆಗಿಲ್ಲ ನನ್ಗೇನು ಅರ್ಥ ಆಗ್ತಿಲ್ಲ ಬೆಟರ್ ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ನಿದ್ದೆ ಕೆಡತ್ತೆ ನಿದ್ದೆ ಕೆಟ್ರೆ ಮನಸ್ ಕೆಡತ್ತೆ ಮನಸ್ ಕೆಟ್ರೆ ನಿನ್ ಮುದ್ದಾದ ಮುಖ ಹಾಳಾಗತ್ತೆ ಏನಂದ ಹಳೆ ಕತೆ ಬೇಕಾಗಿಲ್ಲ ಆ ಕತೆಗೂ ಈ ಕತೆಗೂ ಸಂಬಂಧ ಇಲ್ಲ ಹೊಸ ಕತೆ ಹುಟ್ಟಾಕೋಗಿಲ್ಲ ಹಬ್ಬ ಕರೆಕ್ಟ್ ಆಗಿ ಹೇಳ್ದೆ ಏನ್ ಹೇಳ್ತಿದ್ಯೆ ಸ್ವಲ್ಪ ಬಿಡ್ಸ್ ಹೇಳು ಇದ್ರಲ್ಲಿ ಬಿಡ್ಸ್ ಹೇಳೋಕೇನಿದೆ ಆದ್ರೆ ಒಂದಂತೂ ನಿಜ ನಿನ್ ಮಗ ನಮ್ಮೆಲ್ರಿಗಿಂತಲೂ ಬ್ರಿಲಿಯಂಟ್ ಅವನ ಹತ್ರ ಬಾಯಿ ಬಿಡ್ಸೋ ಬದಲು ನಾವೇ ಬಾಯಿ ಬೀಗ ಹಾಕೋಬೇಕಷ್ಟೇ ಏನ್ರಿ ಇದು ಈಗಿನ ಕಾಲದ ಹುಡುಗರು ಭಾಷೆ ಲೈಫ್ ಸ್ಟೈಲು ಒಂದು ಅರ್ಥ ಆಗ್ತಿಲ್ಲ ಆಕಾಶ್ ಏಯ್ ಆಕಾಶ್ ಒಂದ್ ಸೆಕೆಂಡ್
ನಿಂತ್ಕೋ. ಆಕಾಶ್ ನನ್ನ ಜೊತೆ ಮಾತಾಡ್ಬೇಕು. ಮಹಾರಾಜ ಅವತ್ತು ಇವನು ಐಶ್ವರ್ಯ ಐಶ್ವರ್ಯ ಅಂತ ಕುಕ್ಕ ಬಂದ, ನೀನಿಲ್ಲ ಅಂತಂದೆ. ಇವತ್ ನೀನು ಆಕಾಶ್ ಆಕಾಶ್ ಅಂತ ಕುಕ್ಕ ಬರ್ತಿದ್ಯಾ. ಲವೆ ಮಾಡಿಲ್ಲ ಅಂದ್ಮೇಲೆ ಅವನ್ ಯಾಕೆ ಕುಕ್ತಿದ್ಯಾ? ಹ್ಮ್, ಅವನಿಂದ ಯಾಕೆ ಬಿದ್ದಿದ್ಯಾ? ನೀವು ಹುಡುಗಿರು ಸಾಕಾತ್ ಕಲಾವಿದ್ರು, ಟೈಮಿಗೆ ಕರೆಕ್ಟ್ ಆಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟು ಗೆಟಪ್ ನ ಬದಲಾಯಿಸ್ಕೊಂಡ್ಬಿಡ್ತೀರ. ನಿಮ್ಗೆ ಅಪ್ಪಮ್ಮನ ಬೇಕು, ಪ್ರೀತ್ ಸರ್ ಬೇಕೋ? ಅಯ್ಯೋ ಸರ್, ನಾನು ಅವನತ್ರ ಏನ್ ಕೇಳಕ್ ಬಂದೆ ಅಂದ್ರೆ ಹೇಳ್ಕೊಳ್ದಕ್ಕಿರದೆ ಆಕಾಶ ಅಯ್ಯೋ ಅಲ್ಲ, ತಪ್ಪಾಯ್ತು, ಸಾರಿ, ನನ್ನ ಕ್ಷಮಿಸ್ಬಿಡು. ನಮ್ಮ ಅಪ್ಪ ನೋಡಿದ ಹುಡುಗನ್ ಮತ್ತೆ ಆಗ್ತಾ ಇದೀನಿ, ಅಪ್ಪ ಅಮ್ಮನ ಮನಸ್ಸು ನೋಯಿಸೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಮರ್ಬಿಡು ಅಂತ ಕೇಳ್ಕೊತೀಯ? ಏನೋ ಹೆಣ್ಮಗಳು ಮಾನ ಹೋದ್ರು ಮರ್ಯಾದೆ ತೆಗಿಬಾರ್ದು, ಸುಮ್ಮನೆ ಇದೀನಿ. ದಯವಿಟ್ಟು ಹೋಗಮ್ಮ, ಹೋಗೋ ಹೋಗೋ, ನೀನು ಹೋಗು. ಹಾ ಹೋಗ್ಬಿಟ್ಟ ಚಕ್ಕ ಚಕ್ಕ ಬೂಮ್ ಬೂಮ್ ಲೈಟ್ಸ್ ಆಫ್. ಏನ್ ಕೊಡ್ಲಿ ಮೇಡಮ್? ಇನ್ನೊಬ್ರು ಬರ್ತಾರೆ, ಅವ್ರು ಬರೋವರೆಗೂ ಏನಾದ್ರೂ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾರು? ಆಕಾಶ್ ಅವರು. ಓಕೆ, ಎರಡ್ ಕೂಲ್ ಡ್ರಿಂಕ್ಸ್ ಹಾಗೆ ಎರಡ್ ವೆಜ್ ಸ್ಯಾಂಡ್ವಿಚ್. ಏ ಸುಮ್ನಿರೆ, ನೀನ್ ಸುಮ್ನಿರೆ, ನೀವ್ ಹೋಗಿ ತಗೊಂಡ್ ಬನ್ನಿ. ಆಕಾಶ್ ಬರ್ತಾನೆ ಅಂತ್ಯಾ? ನಾನೇನೋ ಹೇಳಿದೀನಮ್ಮ, ಬರಲ್ಲ ಅನ್ನಂಗಿದ್ರೆ ಅವನೇನಿಗ್ ಬರ್ತೀನಿ ಏನಾದ್ರೂ ತಗೊಂಡ್ ತಿಂತೀನಿ ಅಂತ ಹೇಳ್ತಿದ್ದ. ಬಂದೇ ಬರ್ತಾನ್ ಕಣೆ ಇರು. ಬಾಬು ಗುನ್ನಿಸ್ ಪಕ್ಕನೇನಾ? ಪಕ್ಕಾ ಮೆಸೇಜ್ ಅಣ್ಣ. ಬರಲ್ಲ ಕಣೆ, ಬಿಲ್ ಹೇಳಿ ಹೋಗೋಣ. ಇಷ್ಟೊತ್ತೇ ಕಾದಿದ್ಯಾ, ಇನ್ನೊಂದ್ ಹತ್ ನಿಮಿಷ ತಡಿಯೇ. ಬೇರೆ ಏನಾದ್ರೂ ಕೊಡ್ಲಾ ಮೇಡಮ್? ಬೇಡ, ಬಿಲ್ ಕೊಡಿ. ಬಿಲ್ ಆಲ್ರೆಡಿ ಪೇ ಆಗಿದೆ ಮೇಡಮ್. ವಾಟ್? ಆಕಾಶ್ ಅವರು ಬೆಳಗ್ಗೆ 1000 ರೂಪಾಯಿ ಕೊಟ್ಟು ಹೋದ್ರು. ಅಂತೂ ಒಂದ್ ತಿಂಗಳಿಂದ ನಿಮ್ ಹಿಂದೆ ಬಿದ್ದ ಕರೆದಿದ್ದಕ್ಕೆ ಇವತ್ ಬಂದ್ರಲ್ಲ ನಮ್ ಪುಣ್ಯ. ಸ್ವೀಟ್ ಹಾಕೊಳ್ಳಿ, ಇದು ತಗೊಳ್ಳಿ ತಗೊಳ್ಳಿ. ಯಾಕಮ್ಮ ಲೇಟು? ಮನೆ ಗೆಸ್ಟ್ ಬರ್ತಾರೆ ಅಂತ ನಾ ಮೊದ್ಲೇ ಹೇಳಿರ್ಲಿಲ್ವಾ? ಏನ್ ಹಾಗೆ ನಿಂತ್ಬಿಟ್ಟೆ? ಬೇಗ ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಹಾ ತಗೊಳ್ಳಿ, ಶಾವಿಗೆ ಕೀರ್ ತಗೊಳ್ಳಿ. ರೆಸ್ಟೋರೆಂಟ್ ಬಾ ಅಂದ್ರೆ ಈ ಬಂದ್ ಕೊಡ್ತಾನೆ. ಅದೇನದು ಹಾಕ್ ತಿಂತ ಇದ್ದೀರಾ? ಇಷ್ಟಿಷ್ಟಿಷ್ಟೇ, ನನ್ ಮಗಳು ಅಷ್ಟೇ. ಯಾರಾದ್ರೂ ಗೆಸ್ಟ್ ಬಂದ್ರೆ ಇಷ್ಟಿಷ್ಟೇ ತಿಂತಾಳೆ. ನಿಮ್ ತರ ಯಾರು ಇಲ್ದೇ ಇದ್ರೆ ಬೇರೆಯವ್ರು ಚೂರು ಉಳಿಸ್ತಾ ಎಲ್ಲ ಮುಗಿಸ್ಬಿಡ್ತಾಳೆ. ತಿಂತಾವಣೆ ಸರಿ ಅಂಕಲ್, ನಾನು ಹೊರಡ್ತೀನಿ. ಒಳ್ಳೇದು, ನೀವು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದು ನಮಗೆಲ್ರಿಗೂ ತುಂಬಾ ಸಂತೋಷ ಆಯ್ತು. ನೀವು ಶ್ರೀಮಂತರು, ಬಡವ್ರ ಮನೆ ಊಟ ಹೇಗನ್ನಿಸ್ತೋ ಗೊತ್ತಾಗಿಲ್ಲ. ಇಲ್ಲ ಅಂಕಲ್, ಸೂಪರ್ ಆಗಿತ್ತು. ನನ್ ಜೀವನದಲ್ಲೇ ಇಂಥ ಊಟ ಯಾವತ್ತು ಮಾಡೇ ಇರ್ಲಿಲ್ಲ. ಬನ್ನಿ ಇಲ್ಲಿ, ಇವಳಿಗಿಂತ ನನ್ ಮಗಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳ ಕೈ ಅಡುಗೆ ನೀವು ಊಟ ಮಾಡ್ಬಿಟ್ರೆ ಅಷ್ಟೇ, ನಮ್ಮ ಮನೆ ಸುತ್ತಾನೆ ಸುತ್ತ. ಅಂಕಲ್ ತುಂಬಾ ತಮಾಷೆ. ಸರಿ ಅಂಕಲ್, ನಾನು ಬರ್ತೀನಿ. ಐಶ್ವರ್ಯ, ಆಕಾಶ್ ಹೊರಡ್ತಾ ಇದಾರಂತೆ. ನಾ ಬರ್ತೀನಿ ಅಂತ ಹೇಳಿ. ಸರಿ, ಓಕೆ ಅಂಕಲ್, ಬಾಯ್ ಆಂಟಿ. ಅಪ್ಪ, ನಿಮ್ದು ತುಂಬಾ ಅತಿ ಆಯ್ತು. ಅವನನ್ನ ಯಾಕೆ ಮನೆ ಕರೆದೆ? ಅವರು ನನ್ನ ಪ್ರಾಣ ಕಾಪಾಡಿದ ದೇವರು. ಅವ್ರನ್ನ ಮನೆ ಕರೆದು ಒಂದು ಸಣ್ಣ ಸತ್ಕಾರ ಮಾಡ್ಬೇಕು ಅನ್ನಿಸ್ತು ಕರೆದೆ. ಅವನಿಂದ ನಾನ್ ಕಾಲೇಜ್ ಅಲ್ಲಿ ತಲೆ ಎತ್ಕೊಂಡು ತಿರ್ಗಾಕ್ ಆಗ್ತಿಲ್ಲ. ಒಳ್ಳೇದು ಬಿಡು, ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡು ತಿರ್ಗಾಡಿದ್ರೆ ಚಂದ. ಅಪ್ಪ, ನಿನ್ ಅತಿಥಿ ಓಕೆ, ಅವನ ಹತ್ರ ನನ್ ಬಗ್ಗೆ ಯಾಕೆ ಹೇಳ್ದೆ? ಅಲ್ಲಮ್ಮ, ಮಾತಾಡಕ್ ಏನಾದ್ರು ವಿಷಯ ಬೇಕಲ್ಲ. ನೀನ್ ಮಾತಾಡೋಕೆ ನನ್ ಮಗಳು ಬಂಡಿಗಟ್ಲೆ ತಿಂತಾಳೆ ಅಂತ ಹೇಳೋದೇ ವಿಷಯನ? ಅಯ್ಯಯ್ಯೋ ನೋಡೆ, ನಾನ್ ಹಾಗೆ ಹೇಳದ್ನ, ನನ್ ಮಗಳಿಗೆ ಸ್ವಲ್ಪ ಸಂಕೋಚ, ಯಾರಾದ್ರೂ ಗೆಸ್ಟ್ ಬಂದ್ಬಿಟ್ರೆ ಒಂದಿಷ್ಟಿಷ್ಟೇ ತಿಂತಾಳೆ ಅಂತ. ಓ ವೆಲ್ಕಮ್ ಅಳಿಯ ಮನೆ ತೊಳಿಯ. ಮಾವನ್ ಮನೆ ಆತಿಥ್ಯ ಹೇಗಿತ್ತು? ಶಕಲಕನ ಇಲ್ಲ ಶಕಲಕ ಬುಂಬುಮ್ಮ? ಓಕೆ. ಓ, ಆ ಕತೆ ಈ ಕತೆ ಅಂತ ಪಟ್ಟಿ ಕಟ್ತಾ ಇದ್ದವನು ಈಗ ಹೊಸ ಕತೆ ನೇಯ್ತಾರೋ ಆಗಿದೆ. ಕತೆ ನಯಕ್ಕೆ ನಾನೇನ್ ಜೇಡ ಅಲ್ಲ, ಉಡ.
ಹಲೋ, ನಾನ್ ಐಶ್ವರ್ಯ. ಆಕಾಶ್ ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ನಾಳೆ ಕಾಲೇಜ್ ಹಿಂದೆ ಇರೋ ತೋಟದ ಬಾವಿ ಹತ್ರ ಬಾ. 10-11 ಗಂಟೆವರೆಗೂ ಕಾಯ್ತೀನಿ. ನೀನ್ ಬರ್ಲಿಲ್ಲ ಅಂದ್ರೆ ಅದೇ ಬಾವಿಲಿ ಬಿದ್ದು ಸಾಯ್ತೀನಿ. ಅದು ನನ್ನ ಸಾವ್ಗೆ ನೀನೇ ಕಾರಣ ಅಂತ ಬರೆದಿಟ್ಟು. ಯಾರ್ದು ಫೋನು? ಅವಳದೇನಾ? ಏನ್ ತಾಂಬೂಲ ಕೊಡ್ತೀನಿ ಬಾ ಅಂತಿದ್ದಾಳ? ಇಲ್ಲ, ಅವಳಿಗೆ ಐಸ್ ಕ್ರೀಮ್ ಬೇಕಂತೆ, ಕೊಡ್ಸ್ಬಿಟ್ಟು ಬರ್ತೀನಿ. ಒಂದ್ ವೇಳೆ ಇಲ್ಲೇ ಎಲ್ಲೋ ಮರೇಲಿ ನಿಂತು ನನ್ನ ವಾಚ್ ಮಾಡ್ತಾ ಇದ್ದಾನ? ಇಲ್ಲ ಬಂದೇ ಇಲ್ವಾ? ಬಂದಿದ್ರೆ ನಾನ್ ಬಾವಿ ಹತ್ರ ಹೋದ್ಮೇಲೆ ಕಾಪಾಡಕ್ಕಾದ್ರೂ ಬಂದೇ ಬರ್ತಾನೆ. ಬೇಡಮ್ಮ, ಬೇಡ. ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಬಿದ್ದು ನೀನು ಸಾಯಿ, ನಮ್ಮನ್ನು ಸಾಯಿಸ್ಬಿಡು. ಅಪ್ಪ, ನಾನು ಸಾಯಕ್ ಬರ್ಲಿಲ್ಲ. ಇನ್ನೇನ್ ಬಾವಿ ಆಳ ನೋಡಕ್ಕ ಬಂದೆ? ನಾನ್ ಬರೋ ಸ್ವಲ್ಪ ತಡ ಆಗಿದ್ರು ನೀನ್ ನನ್ ಕೈಗೆ ಸಿಗ್ತಾ ಇರ್ಲಿಲ್ಲ. ಆ ಪುಣ್ಯಾತ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ನ್ ಫೋನ್ ಮಾಡಿ ಹೇಳ್ದೇ ಇದ್ದಿದ್ರೆ ಅಷ್ಟೇ. ನಿಮಗ್ಯಾರು ಫೋನ್ ಮಾಡಿ ಹೇಳಿದ್ದು? ಇನ್ಯಾರಮ್ಮ, ನನ್ನ ಪ್ರಾಣ ಕಾಪಾಡದ್ನಲ್ಲ ಅವನೇ, ನಿನ್ನ ಜೀವನೂ ಕಾಪಾಡಿದ ದೇವ್ರು ಆಕಾಶ್. ರಾಸ್ಕಲ್, ಅವನ ಹೆಸರು ಮಾತ್ರ ಎತ್ಬೇಡಿ. ನನ್ ಸಾಯಕ್ ಬಂದಿದ್ದೆ ಅವನಿಂದ. ನೋಡು, ನನ್ನ ಕೋಪ ಬಂದ್ರೆ ಅಷ್ಟೇ. ಈಗ ನೋಡಿದ್ರೆ ಸಾಯಕ್ ಬಂದಿತ್ತು ಅಂತ್ಯ, ಆಗ ನೋಡಿದ್ರೆ ಸಾಯಕ್ ಬರ್ಲಿಲ್ಲ ಅಂತ್ಯ. ನಿನ್ಗೆಲ್ಲ ತಲೆ ಕೆಟ್ಟಿದೆ. ನಡಿ ನಡಿ, ಮೊದಲು ಮನೆಗೆ ನಡಿ. ಬಟ್ರೆ, ಒಂದು ಆರ್ ಬನ್ನು, ಒಂದು ಟೀ ಕೊಡಿ. ಸರಿ ಬಟ್ರೆ. ಬಟ್ರೆ, ರಂಗಯ್ಯ ಬಂದಿದ್ನ? ಏನ್ ಶೆಟ್ರೆ, ದಿನ ಬಂದು ಬಂದು ರಂಗಯ್ಯ ಬಂದಿದ್ನ ರಂಗಯ್ಯ ಬಂದಿದ್ನ ಅಂತೀರಾ? ಏನ್ ಸಾಲಗೆಲ್ಲ ಕೊಟ್ಟು ತಗಲಾಕೊಂಡಿದ್ರೆ ಏನ್ ಕತೆ? ಅವನು ಬಟ್ರೆ, ನೀನ ಕರ್ಮ 3,000 ಇಚ್ಚೇಸಿ 6 ತಿಂಗಳ ಹಿಂದಿ ಬಡ್ಡಿನು ಲೇದು ಅಸಲು ಲೇದು. ಇಂತ ದೀಗ್ರ ಪೋತೆ ಯಾವಾಗ್ಲೂ ಬೀಗ ಹಾಕಿರುತ್ತೆ ಬೀಗ. ಏಯ್, ಫ್ರೀ ಗಿಫ್ಟ್ ಕರೆದಲ್ಲ ಅಷ್ಟೇ ಸರೋ, ನಾಕೊಂದು ತೆಲೆದು. ಏಮಯ್ಯ, ನೆನದವ್ರು ಮಂದಲಿ ಅಂದ ಹಾಗೆ ಬರ್ತಾ ಇದ್ದ ನೋಡಿ ರಂಗಯ್ಯ. ಒರೇ ರಂಗಯ್ಯ, ಈಗ ನನ್ನ ನೋಡಿದ್ರು ನೋಡ್ದಂಗ ತಿರ್ಕೊಂಡು ಹೋಗ್ತಾ ಇದ್ದೆ, ನೀವು ನನ್ನ ಹುಡುಕ್ತಿದ್ದ? ಇವನ್ ತಾಯಣಿಗೂ ಕಣ್ಗೆ ದೂಳು ಬಿದ್ದಿತ್ತಪ್ಪ, ಬರಸ್ಪತ್ತಾ ಇದೆ. ತಾಯಣ ಕತೆ ನಾಕೊತ್ತು ಡಬ್ಲ್ಯೂ ಅಣ್ಣ, 3 ತಿಂಗಳಿಂದ ಅಸಲು ಬಡ್ಡಿ ಎಲ್ಲ ಚಟಿಲಿ ಇಕ್ಕೊಂಡು ಚಟಿನೂ ಬದಲಾಯಿಸ್ದಂಗೆ ನೀನ್ ಹುಡುಕ್ತಿರ ಜಾಗ ಇಲ್ಲ. ನೀನೆ ರಾತ್ರಿ ಆ ಕೋಳಿ ಅಂಗಡಿ ಸಾಮಾನ ಬಂದ್ಬಿಟ್ಟು ನನ್ನ ಹೆಂಡತಿ ಸತ್ತಪ್ಪ ಮಣ್ಮಣಕ್ ದುಡ್ಡಿಲ್ಲ ಅಂದ, ಕೊಟ್ಟೆ ನಿನ್ ದುಡ್ಡು, ಅವ್ನ ಹೆಂಡತಿ ಮಣ್ಗೋಯ್ತು. ನಾ ತವನ ಸ್ಟೋರಿ ಕತೆ ಚಪ್ತಾವನವ, ಈಗ ತಾನೇ ಆ ಸಾಬಣ್ಣ ನೆಂಟಿದ್ದವ, ಬಡ್ಡಿ ತೀಸ್ಕೊಳ್ಳಿ ಹೊಸ ಇಟ್ಬಿಡ್ತೇವ ಬಿಡ್ಲ. ನೋಡಪ್ಪ, ನನ್ ಮಗ ಸುಳ್ಳು ಹೇಳವ್ನೆ, ಅವ್ನ್ ತಿಥಿ ಮಾಡೋದು ನಿಮ್ ದುಡ್ಡ ತಗೊಳ್ತೀನಿ. ನೀವು ಯೋರ್ ತಿಥಿ ನನ್ನ ಚಸ್ಕೋ, ನಾ ದುಡ್ಕಾವಲ್ಲ. ನೋಡೋಣ, ನಿನ್ ಕಡೆ ತೋಡಿದ್ರೆ ನೀನೇ ಬರಲ್ಲ, ಈ ದುಡ್ಡಲ್ಲಿ ತರ್ಲಿ, ಒಂದ್ ವಾರ ಟೈಮ್ ಕೊಡ್ರಿ. ಇವನ್ ತಾಯಿ ಹೇಳಿಗೋ ಮಾತಪ್ಪದ್ರೆ ಕೇಳಿ. ನಿನ್ ಕಡೆನೆ ನಾನ್ ಕೊಡ್ಲಿಲ್ವಾ, ನಾಕ್ ಇಬ್ಬಡಕ್ ಅವಲ್ಲ. ಹಂಗಂದ್ರೆ ಅಗ್ಗ ಶೆಟ್ರೆ, ಒಂದು 3 ದಿವಸ ಹಲೋ, ಯಾರು? ಏನೇ ಯಾವಾಗ ಬಟ್ರೆ? ನಮ್ಮವ್ವ ಸತ್ತೋದ್ಲಂತೆ. ಏನಾಗಿತ್ತಣ್ಣ? ನಿನ್ ಮನೆ ಕಾಯುವಾಗ ನಮ್ ತಾಯಣೆಗಳು ನಮ್ ತಾಯಣೆಗಳು ಅಂತ ಆಣೆ ಮಾಡಿ ನಮ್ಮವ್ವನ ಸಾಯಿಸ್ಬಿಟ್ಟಿಲ್ಲೋ. ತೂ ನಿನ್ ಯೋಗ್ಯತೆ ಬೆಂಕಿ ಆಗ ಹೋಗೋರ್ನ ತಡೆಯಕಾಗತ್ತ ಶೆಟ್ರೆ? ನಿಮ್ಮ ಕೈಗ್ದವ್ರೆಲ್ಲ ಮಾಯ ಆಗ್ತಾವ್ರೆ, ಹಿಂಗ ಶಾಸ್ತ್ರಿ ಆಗ್ಬಿಡ್ತೀನಿ. ನಿನ್ನ ನೀನು ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನ್ ಬಾ ಅಂದ್ರೆ ನಮ್ಮ ಅಪ್ಪನ್ ಕಳ್ಸಿದ್ಯಾ? ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಎಲ್ಲಾರ ದೃಷ್ಟಿಲಿ ನೀನ್ ಒಳ್ಳೆಯವನಾಗ್ಬಿಟ್ರೆ ಸಾಕ? ಎಲ್ಲಾರ ಹತ್ರ ಹಾಯ್ ಬಾಯ್ ಅಂತ ಮಾತಾಡ್ತೀಯಾ? ನನ್ ಹತ್ರ ಮಾತಾಡಕ್ ಏನ್ ದಾಡಿ? ಏನಾದ್ರೂ ಹೇಳು. ಮೋಗನ ಕಾಡಿದರೆ ಅಭಿಮಾತನು ಮಾಡುವನೇನು? ಹಲೋ,
ನಾನ್ ಹೇಳಿದ್ದು ಮಾತಾಡೋಕೆ, ಹಾಡ್ ಹಾಕು ಅಂತಲ್ಲ. ಲೇ ನಾನ್ ಕಣೆ ಅಂಜಲಿ, ಆಕಾಶ್ ಬಂದಿದ್ನ? ಬಂದಿದ್ದ, ಕಾಪಾಡ್ದ. ಐ ಲವ್ ಯು ಅಂತ ನನ್ನ ತಪ್ಪಿಕೊಂಡು ಲಚ್ಚ ಲಚ್ಚ ಅಂತ ಮುದ್ಕೊಟ್ಟ. ಹೌದಾ?
ಬಿಪಿ ಹಾಫ್ ಅನ್ ಅವರ್ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಬೇಗ ಬಾ ಶಾಪಿಂಗ್ ಮುಗಿಸ್ಕೊಂಡು ತಾಜಿಗೆ ಊಟಕ್ಕೆ ಹೋಗೋಣ ಓಕೆ ಏ ಕ್ಯಾಟು ಅಣ್ಣ ನಮ್ಗೆ ಟಾಕಿಸಲ್ಲಿ ಹಿಗ್ಗ ಮುಗ್ಗ ಇಕ್ಕಿದ್ನಲ್ಲ ಅವನಲ್ವನೇ ಅವನು ಹೌದಣ್ಣ ಅವನೇ ಇವನು ಏಯ್ ಓತಿ ಕೇತ ಏನಣ್ಣ ಇವನು ನಿನ್ನ ಬೇಟೆ ಅಲ್ಲ ನನ್ನ ಬೇಟೆ ಈಸಿಯಾಗಿ ಸಿಕ್ಕವನು ನನ್ನ ಜುಟ್ಟಿಗೆ ಕೈ ಹಾಕ ನಾನು ಮಗನೇ ನನ್ನ ಮಗನ ಹೊಡೆದು ಸಾಯಿಸ್ರು ಯಾಕಪ್ಪ ಎಲ್ರು ಹಿಂಗ್ ನಿಂತಿದ್ದೀರಾ ಏನ್ ಪಾಕಿಸ್ತಾನದವ್ರ ಕಲೆಜ್ ನುಗ್ಬಿಟ್ರ ಸಾರಿ ಸರ್ ನಮ್ಗೆ ಯಾಕೆ ಸರ್ ಸೀರಿಯಸ್ ಮ್ಯಾಟ್ರು ಕ್ವಾರ್ಟರ್ ವೇಸ್ಟ್ ಆಗ್ಬಿಡುತ್ತೆ ಬರ್ಲ ಸರ್ ಈ ಹುಡುಗಿಯಿಂದ ತಾನೆ ಥಿಯೇಟರ್ ನಿನಗೂ ಇವ್ರಿಗೂ ಜಗಳ ಆಗಿದ್ದು ಇವಳು ಯಾರು ಅಂತಾನೆ ಗೊತ್ತಿಲ್ಲ ಈಜಿಯಾಗಿ ಸುಮ್ನೆ ಸುಳ್ಳು ಮಗಳು ಬೇಡ ಇವಳು ಸೀಟ್ ಮೇಲೆ ಕಾಲಿಟ್ಟಿದ್ದು ತಾನೆ ನನ್ನ ಮಗನಿಗೂ ನಿನ್ಗೆ ಜಗಳ ಆಗಿತ್ತು ನಮ್ಗೆ ಸಿನಿಮಾನಾ ಅಲ್ಲೇ ನಡೀತು ಗೊತ್ತಾ ಅದನ್ನ ಈಗ ತೋರಿಸ್ತೀನಿ ಈಜಿಯಾಗಿ ಧಡಕ್ ಧಡಕ್ ದಿಲ್ ಧಡಕ್ ಧಡಕ್ ಅಂತು ನಂಗೆ ಈಗೀಗ ಯಾಕ್ರೇ ಕಾಲ್ ಕೆಳಗಿರಲ್ಲ ಅಂತ ಈಜಿಯಾಗಿ ಪಿಕ್ಚರ್ ಹೆಂಗೆ ತೋರೆ ಅಂತ ಮುಂದೆ ನೋಡಲ್ಲ ಮುಂದೆ ಯಾಕ್ಮರಿ ಚುರ್ಮುರಿ ಏನಾದ್ರು ಬೇಕಾ ಕೊಡೋದು ಈಜಿ ಕಳ ಖಾಲಿ ಸೀಟ್ ಮೇಲೆ ಕಾಲ್ ಹಾಕಿದ್ದಕ್ಕೆ ಕಾಲ್ ಮುರಿಯ ಕೊಡ್ದವನೇ ಆಕಾಶ್ ಏನು ಇದೆಲ್ಲ ಅವನು ಹೇಳ್ತಾ ಇರೋದೆಲ್ಲ ನಿಜನೇನು ಹೇಳು ಅವನು ಹೇಳ್ತಾ ಇರೋದೆಲ್ಲ ನಿಜನೇನು ಐಶ್ವರ್ಯನ್ಗೆ ಇದ್ಯಾವುದು ಗೊತ್ತೇ ಇಲ್ವಾ ಐಶ್ವರ್ಯ ನಿನ್ನ ಪ್ರೀತಿ ಇಲ್ವಾ ನೀನ್ ಪ್ರೀತಿಸ್ತಾ ಇರೋದು ಅವಳು ಗೊತ್ತಿಲ್ವಾ ಅಂದ್ರೆ ಇದೆಲ್ಲ ನಿನ್ ಕಲ್ಪನೆ ಭ್ರಮೇನ ಏನು ಏನು ಮಾಡ್ಕೊಂಡ್ಬಿಟ್ಟಿಯೋ ನೀನು ಯಾಕೋ ಯಾಕೋ ಹೀಗೆಲ್ಲ ಸರಿ ಇಲ್ಲ
ಬಂದ್ರ ನನ್ ತುಂಬಾ ಕೆಟ್ಟ ಹುಡುಗ ಪಕ್ಕಾ ಸ್ಲಮ್ಮು ಹೇಸ್ಗೆ ತಿನ್ನೋ ನಾಯಿ ನನ್ ಮುಖಕ್ಕೆ ಯಾರು ಉಗಿಯಲ್ವಾ ಕಸದ ತೊಟ್ಟಿ ತಗೊಂಬಂದು ಮನೇಲಿ ಇಟ್ಕೊಂಡ್ರಿ ಆದ್ರೆ ನಾನೆಲ್ಲ ಗಲೀಜ್ ಮಾಡ್ಬಿಟ್ಟೆ ನನ್ನನ್ ಯಾರು ಹೊರಗಾಕಲ್ವಾ ಈ ಕೋತಿ ಕೈಲಿ ಮರ್ಯಾದೆ ಅನ್ನೋ ಮಾಣಿಕ್ಯ ಕೊಟ್ರಿ ಆದ್ರೆ ಅದನ್ನು ಕಳ್ದಾಕ್ಬಿಟ್ಟೆ ದೊಡ್ಡ ಗೂಬೆ ನಾನು ನಿಜ ಹೇಳ್ತಾ ಇದ್ದೀನಿ ಡ್ಯಾಡ್ ನಿಮ್ ಘನತೆ ಗೌರವಕ್ಕೆ ಧಕ್ಕೆ ತರಬಾರ್ದು ಅಂತ ನಾನು ಎಲ್ಲಾ ರೀತಿ ಮಕ್ಕಳ ತರ ಬೆಳೆದೆ ಬೈದಲ್ಲೇ ಬೆಳೆದೆ ಒಬ್ನೇ ಓದೋದು ಒಬ್ನೇ ಮಾತಾಡೋದು ಒಬ್ನೇ ಆಟ ಆಡೋದು ಇದೆಲ್ಲ ನನ್ಗೆ ಅಭ್ಯಾಸ ಆಗೋಯ್ತು ಡ್ಯಾಡ್ ಅವತ್ತೊಂದಿನ ಐಶ್ವರ್ಯನ ನೋಡಿದೆ ಅವಳನ್ನ ತುಂಬಾ ಹಿಡ್ಸಿದ್ಲು ಅವತ್ತಿಂದ ನಾನು ಅವಳನ್ ಜೊತೆ ಇರೋ ಹಾಗೆ ನಾವಿಬ್ರು ಪ್ರೀತಿ ಮಾಡೋ ಹಾಗೆ ಕನಸು ಕಾಣ್ತಾ ಹೋದೆ ಆ ಕನಸು ನನಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ಅದರಲ್ಲೇ ಬದುಕ್ತಾ ಹೋದೆ ಆದ್ರೆ ನನ್ನ ಪ್ರೀತಿಗೆ ಧಕ್ಕೆ ತಂದಿದ್ದು ಐಶ್ವರ್ಯ ನಿಶ್ಚಿತಾರ್ಥ ಬೇರೆಯವ್ರ ಜೊತೆ ಮದ್ವೆ ಆಗೋ ಹುಡುಗಿನ ಪ್ರೀತಿಸೋದಾದ್ರೂ ಹೇಗೆ ಆ ನೋವಲ್ಲೇ ಅಪ್ಸೆಟ್ ಆಗಿ ಆಸ್ಪತ್ರೆ ಸೇರಿದೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನನ್ ಮಾಮೂಲಿ ಹುಡುಗನ್ ತರ ಇರೋಕ್ ಟ್ರೈ ಮಾಡಿದೆ ಆದ್ರೆ ನೀವು ಭ್ರಮೇನೆ ನಿಜ ಅಂತ ಪ್ರೂವ್ ಮಾಡಕ್ ಹೋಗಿ ಎಲ್ಲಾ ಬಯಲಾಗೋಯ್ತು ಐ'ಮ್ ಸಾರಿ ಡ್ಯಾಡ್ ನಾನು ಒಬ್ಬನ್ ತಪ್ಪಿಂದ ನಿಮ್ಮೆಲ್ಲಾರನು ಹರ್ಟ್ ಮಾಡಿದೆ ಐ'ಮ್ ಸಾರಿ ಮಾ ಇಲ್ಲ ಕಣೋ ಇದ್ರಲ್ಲಿ ಏನು ತಪ್ಪಿಲ್ಲ ತಪ್ಪಿಲ್ಲ ನಮ್ದೆ ಬಿಸ್ನೆಸ್ ಬಿಸ್ನೆಸ್ ಅಂತ ನಿನ್ ಕಡೆ ಗಮನನೇ ಕೊಡ್ಲಿಲ್ಲ ನಿನ್ನ ಪ್ರೀತಿನೂ ಕೊಡ್ಲಿಲ್ಲ ನಿನಗ್ ನಾವು ಮೋಸ ಮಾಡ್ಬಿಟ್ವಿ ಕಣೋ ಮೋಸ ಮಾಡ್ಬಿಟ್ವಿ ಐ'ಮ್ ಸಾರಿ ಮಗಳೇ ನಾವು ನಿನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ವಿ ನೋಡು ಇನ್ಮೇಲೆ ನಮಗೆ ನೀನ್ ಮುಖ್ಯ ಬಿಸ್ನೆಸ್ ಆಮೇಲೆ ನೋಡು ನಾವು ಮಾಡಿರೋ ತಪ್ಪನ ಸರಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡಪ್ಪ ಅದಕ್ಕಿಂತ ಮುಂಚೆ ನಾನ್ ಮಾಡಿರೋ ಮಿಸ್ಟೇಕ್ ನ ಸರಿ ಮಾಡ್ಕೊಳಕ್ ಒಂದು ಅವಕಾಶ ಕೊಡಿ ಡ್ಯಾಡ್ ನೀನೇನು ಮಿಸ್ಟೇಕ್ ಮಾಡಿದ್ಯಪ್ಪ ನಾನು ಐಶ್ವರ್ಯನ ತುಂಬಾ ಹರ್ಟ್ ಮಾಡಿದ್ದೀನಿ ಒಂದೇ ಒಂದ್ ಚಾನ್ಸ್ ಕೊಡಿ ಪ್ಲೀಸ್ ನಾನು ಅವಳ ಕ್ಷಮೆ ಕೇಳ ಅವ್ರು ಬರ್ತಾರೆ ಅಂದ್ರೆ ಎಷ್ಟೊತ್ ಬೇಕಾದ್ರೂ ಕಾಯ್ಬೋದು ಕಾಯೋದ್ರಲ್ಲಿರೋ ಮಜಾನೆ ಬೇರೆ ವೈಟ್ ಎರಡು ಟೊಮ್ಯಾಟೊ ಸೂಪ್ ಎರಡು ಸಾಫ್ಟ್ ಡ್ರಿಂಕ್ಸ್ ಎರಡು ಬರ್ಗರ್ ಎಲ್ಲ ಎರಡೇ ಸರ್ ಎಷ್ಟು ಹೇಳ್ತೀನೋ ಅಷ್ಟು ತರಬೇಕು ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ನನಗೆ ಬೇಕಾಗಿದ್ ನನಗೆ ಸಿಗ್ತಾ ನಿನ್ ಪ್ರೀತಿ ಗೆದ್ದಿರೋ ನಾನು ಎಷ್ಟು ಲಕ್ಕಿ ಅಂತ ಇಡೀ ಜಗತ್ನಲ್ಲೇ ತುಂಬಾ ದೊಡ್ಡವನು ಅನಿಸ್ತಾ ಇದೆ ನನಗೆ ನನ್ ಮದ್ವೆ ಆಗ್ತೀಯಾ ಹಾಗಾದ್ರೆ ಸಿನಿಮಾಗೆ ಹೋಗೋಣ ನೋಡೋರೆಲ್ಲ ನಮ್ ನೆಂಟ್ರೆ ಆಗಿರ್ತಾರ ಏನಂತೀಯ ಪ್ರಿನ್ಸಿಪಲ್ ಬಂದ್ರೆ ನೀನ್ ಹೋಗು ಹೋಗು ಯಾಕ್ರಿ ಹೆದರ್ತೀರಾ ಧೈರ್ಯವಾಗ ಒಳಗ ಹೋಗಿ ಈಗಾಗ್ಲೇ ಟೈಮ್ ಆಗೋಗಿದೆ ನಾಳೆ ಸಿಗ್ತೀನಿ ಅಲ್ಲ ಇದಕ್ಕೆ ಗಾಬರಿಯಾಗಿ ನನ್ ಕರ್ಸದ್ರ ಇದನ್ನ ರೋಗ ಅಂತ ನಿಮ್ಗೆ ಯಾರು ಹೇಳಿದ್ದು ನಿಮ್ಮ ಮಗನ ವಯಸ್ಸಿನಲ್ಲಿರೋ ಎಲ್ಲಾ ಹುಡುಗರ ಮನಸ್ಸಿನಲ್ಲಿ ಮೂಡೋ ಆಸೆ ಇದು ಇಂಥ ವಯಸ್ಸಿನಲ್ಲಿ ಇವ್ರ ಕನಸು ಕಾಣದೆ ನಾನು ನೀವು ಕನಸು ಕಾಣೋದಕ್ಕಾಗತ್ತಾ ಆದ್ರೆ ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ನಿಮ್ಮ ಮಗ ಕಂಡಿರೋ ಕನಸಿನ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ
ಮತ್ತೆ ನಾನು ಮಾಡಿದ ತಪ್ಪು ಅನ್ನೋ ಪಾಪ ಪ್ರಜ್ಞೆ ಅವನ್ನ ಕಾರ್ದಾಗ ನೀವು ನೋಡ್ಕೋಬೇಕು. ಹಾಗಂತೀರಾ? ನಾವೆಲ್ಲ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ವಿ. ಯಾಕೆ ಹೆದರ್ತೀರಾ? ಅವನಿಗೆ ಸಿಗದೇ ಇರೋ ದುಪ್ಪಟ್ಟು ಪ್ರೀತಿನ ನಿಮ್ ಕಡೆಯಿಂದ ಅವನು ಸಿಗೋ ಹಾಗೆ ಮಾಡಿ. ಇಟ್ಸ್ ಎ ಮ್ಯಾಟರ್ ಆಫ್ 2 months. ರೀ ಆಕಾಶ್. ಹಾಯ್ ಆಕಾಶ್. ಹಾಯ್ ಡಾಕ್ಟರ್. ಮಾ ನಾ ಸ್ವಲ್ಪ ಐಶ್ವರ್ಯ ಮನೆಗೆ ಓಡ್ ಬರ್ತೀನಿ. ಆಕಾಶ್ ನಿನ್ ಜೊತೆ ನಾನು ಬರ್ಲಾ? ಬೇಡ ಮಾಮ್, ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೊಂತೀನಿ. ಬೈ ಡ್ಯಾಡ್. ಬೈ ಮಾಮ್. ಬೈ ಡಾಕ್ಟರ್. ನೋಡಿದ್ರ ಅವನ್ ತಪ್ಪನ್ನ ಅವನ್ ಅರ್ಥ ಮಾಡ್ಕೊಂಬಿಟ್ಟ. ನೀವಿನ್ನೇನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಐ ವಿಲ್ ಮೇಕ್ ಎ ಮೂವ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಬೈ. ಹೇಗಾಯ್ತೋ ಏನೋ ಕಾಣೆ, ಗೊತ್ತಿಲ್ಲ ಕೇಳೆ ಜಾಣೆ, ನಾ ಕಂಡ ದಿಕ್ಕಲ್ಲೆಲ್ಲ ನೀನೇನೆ ನಿಂತಲ್ಲ. ಮರೆತೋದೆ ನಾನು ನನ್ನೇ, ನೆನೆದು ನೆನೆದು ನಿನ್ನನ್ನೇ, ಈ ಪ್ರೀತಿ ಕೇವಲ ನನ್ನ ಹುಚ್ಚು ಕಲ್ಪನೆ. ಐಶ್ವರ್ಯ, ನಾನೊಂದು ಗೂಬೆ, ಇಷ್ಟಪಟ್ಟವ್ರನ್ನೇ ಕಷ್ಟಕ್ಕೆ ಸಿಲುಕಿಸಿದವನು. ನನ್ನಿಂದ ನೀನು ಮಾನಸಿಕವಾಗಿ ನೊಂದಿದೀಯ. ಕ್ಷಮೆಗೆ ಅನರ್ಹ ನಾನು. ನಿನ್ನ ಒಪ್ಪಿಗೆ ಇಲ್ದೇನೆ ನಾನು ಭ್ರಮಿಸಿ ಪ್ರೀತಿಸಿದ ಗಳಿಗೆಗಳು, ಈ ನನ್ನ ಡೈರಿ ನೆನಪಿನ ಹಾಳೆಗಳು, ಅದ್ರ ಮೇಲೆ ಬರೆದಿರೋ ಪ್ರೀತಿಯ ಪದಗಳು ನಂದೇ ಆದ್ರೂ ಅದು ನಿನಗೆ ಸಂಬಂಧಪಟ್ಟಿದ್ದು. ನಿನಗೆ ಸಂಬಂಧಪಟ್ಟ ವಸ್ತುಗಳು ಇನ್ ಮುಂದೆ ನನ್ನ ಹತ್ರ ಇರೋದು ಸರಿಯಲ್ಲ ಅಂತ ಎಲ್ಲ ನಿನ್ ಮುಂದೆ ಇಟ್ಟಿದ್ದೀನಿ. ನನ್ನ ನೆನಪುಗಳನ್ನ ನಾನೇ ಸುಟ್ಟಾಕಾಗ್ತಾ ಇಲ್ಲ. ನಿನ್ ಮನ್ಸಿಗೆ ತೃಪ್ತಿ ಸಿಗ್ಬೇಕಂದ್ರೆ ನನ್ನ ಕನಸಿನ ಪ್ರೀತಿನ ನೀನೇ ಸುಟ್ಟಾಕು. ಇನ್ನೆಂದಿಗೂ ನಿನ್ನ ಕಾಡದ ಆಕಾಶ. ನೋಡಮ್ಮ, ಯಾರಿಗೂ ತೊಂದರೆ ಕೊಡದೆ ಒಬ್ರು ಇನ್ನೊಬ್ರನ್ನ ನೆನಪು ಮಾಡ್ಕೊಳ್ಳೋದು ತಪ್ಪು ಅಂತ ನಿನಗೆ ಅನ್ಸಿದ್ರೆ ತಗೋ ಬೆಂಕಿ ಪಟ್ನ, ಇದನ್ನೆಲ್ಲ ಸುಟ್ಟಾಕ್ಬಿಡು. ಅವನದ್ದು ನಿಷ್ಕಲ್ಮಶವಾದ ಪ್ರೀತಿ ಅಮ್ಮ. ಬಾಯಲ್ಲಿ ಪ್ರೀತಿ ಮಾಡ್ತೀನಿ ಅಂತ ಹೇಳೋರು ಲಕ್ಷಗಟ್ಟಲೆ ಸಿಗ್ತಾರೆ, ಆದ್ರೆ ಹೃದಯದಿಂದ ಪ್ರೀತಿ ಮಾಡೋರು ಬೆರಳೆಣಿಕೆ ಅಷ್ಟು ಮಾತ್ರ. ಆಕಾಶ್ ಒಳ್ಳೆಯವನು, ಶ್ರೀಮಂತ, ನನ್ನನ್ನು ಕಾಪಾಡಿದಾನೆ ಅಂತ ನೀನೇನು ಅವನನ್ನು ಪ್ರೀತಿಸ್ಬೇಕಾಗಿಲ್ಲಮ್ಮ. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ನೀನ್ ಹೇಗೆ ನಮ್ಮಪ್ಪನೇ ನನಗೆ ಸರ್ವಸ್ವ ಅಂತ ಹೇಳ್ತೀಯೋ ಹಾಗೆ ಅವನಿಗೆ ನೀನು ಸರ್ವಸ್ವ ಅಮ್ಮ. ಸರ್ವಸ್ವ ಸಾಕಪ್ಪ, ಸಾಕು. ನಾನೇನ್ ಬೊಂಬೆ ಅಲ್ಲ, ನನಗೂ ಮನಸ್ಸಿದೆ, ಕನಸಿದೆ. ನಾನು ಫಸ್ಟ್ ಟೈಮ್ ಆಕಾಶನ್ನ ಕಾಲೇಜಲ್ಲಿ ನೋಡ್ದಾಗ್ಲೆ ನನ್ ಮದ್ವೆ ಆಗೋ ಹುಡ್ಗ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡವಳು. ಆದ್ರೆ ಅದೇ ಹುಡ್ಗ ನನ್ ಜೊತೆಲಿ ಇಲ್ದೇನೆ ಅಷ್ಟೊಂದು ಪ್ರೀತಿಸ್ತಾನೆ ಅಂದ್ರೆ ಈ ಪ್ರಪಂಚದಲ್ಲಿ ನನ್ನ ಅಷ್ಟೊಂದು ಯಾರು ಪ್ರೀತಿಸ್ತಾರಪ್ಪ? ಐಮ್ ಲಕ್ಕಿ ಅಪ್ಪ. ಒಳ್ಳೆದಾಗ್ಲಮ್ಮ. ಹಲೋ, ನಾನು ಸಾರ್ ಅರವಿಂದ್ ಅಪ್ಪ. ನನ್ನ ಮಗಳು ಆಕಾಶನ್ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ. ಶೈಲು, ಗುಡ್ ನ್ಯೂಸ್, ಐಶ್ವರ್ಯ ಆಕಾಶ್ನ ಮದುವೆ ಆಗಕ್ ಒಪ್ಕೊಂಡಿದ್ದಾಳಂತೆ. ಹೌದಾ? ನಮ್ಮ ಆಕಾಶ್ ಕನ್ಸು ನನ್ಸಾಯ್ತು. ಅವನು ಫೋನ್ ಕೊಡಕ್ ಹೇಳಿ ಮಾತಾಡ್ತೀನಿ. ಹಲೋ ಆಕಾಶ್, ಫೋನ್ ಕೊಡಿ. ಆಕಾಶ್ ಇನ್ನೂ ಬಂದಿಲ್ವಾ? ಸರ್ ಅವನ್ ಇಲ್ಲಿಂದ ಹೋಗ್ ಬಹಳ ಹೊತ್ತಾಯ್ತಲ್ಲ. ಆಕಾಶ್ ಅಲ್ಲಿ ಇಲ್ವಂತೆ, ಇಲ್ಲಿಗ ಬಂದಿಲ್ವಲ್ಲ. ಶೋತೇವ್ರೆ, ಅಲ್ಲೂ ಇಲ್ಲ ಇಲ್ಲೂ ಬಂದಿಲ್ಲ ಅಂದ್ರೆ ಏನ್ರಿ ಅರ್ಥ? ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ಏನಾದ್ರೂ ಹೊರಟೋಗಿದ್ರ? ಇಲ್ಲ, ನನಗೆ ಯಾಕೋ ಭಯ ಆಗ್ತಿದೆ. ಅವನ್ ಪ್ರೀತಿ ಅವನು ಸಿಕ್ಕಿಲ್ಲ ಅಂತ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಏನ್ರಿ ಮಾಡೋದು? ನಡಿ. ನನಗೆ ಆಕಾಶ್ ಬೇಕು. ಸಮಾಧಾನ ಮಾಡ್ಕೊಳಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಅವನು ಇಲ್ಲೇ ಇಲ್ಲೋ ಇದ್ದಾನೆ, ನಾವು ಕರ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ನೀನು ಬಿಭಾಷಿನ ಜೊತೆ ಇಲ್ಲೇ ಇರು. ಹ,
ಚೆನ್ನಾಗಿರ ಐಶ್ವರ್ಯ. ಐಶ್ವರ್ಯ ನಾನ್ ಬದುಕ್ಬೇಕು. ಹಲೋ ಮಿಸ್ಟರ್ ರಾಮನಾರಾಯಣ್, ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ತೀರಾ? ಯಾಕೆ ಡಾಕ್ಟರ್? ಪ್ಲೀಸ್ ಕಮ್, ಬನ್ನಿ, ಹೇಳ್ತೀನಿ. ಏನ್ ಡಾಕ್ಟರ್ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು? ನಿಮ್ ಮಗನ ವಿಷಯ. ಏನಾಯ್ತಾ ಮಗನಿಗೆ? ಹೇಳ್ತೀನಿ ಕೇಳಿ. ಡಾಕ್ಟರ್ ಏನಾಯ್ತು? ಡಾಕ್ಟರ್ ಹೆಲ್ಪ್ ಮೀ ಡಾಕ್ಟರ್. ವಾಯ್ಸ್ ಏನಾಯ್ತು? ರಾಹುಲ್ ಮೇಲೆ ಬಂದ್ಬಿಡತ್ತೆ. ಯಾರು ಕುಡಿಸಿದ್ ನಿಮ್ಗೆ? ನಾನೇ. ನೀನೇ? ಆಕಾಶ್, ಏ ಆಕಾಶ್, ಆಕಾಶ್, ಇದು ನಡೆದಿತ್ತು. ಡಾಕ್ಟರ್ ಈಗ ಆಕಾಶ್ ಬನ್ನಿ ನನ್ನ ಜೊತೆ ನೋಡಿ. ಆಕಾಶ್ ಯಾಕೋ ಹೀಗ್ ಮಾಡ್ಕೊಂಡೆ? ಪ್ರೀತಿ ಮರೆಯೋಕೆ ಸಾಯೋದೇ ದಾರಿ ಅನ್ಕೊಂಡೆ, ಆದ್ರೆ ಇದ್ರಿಂದ ತಪ್ಪಿಸ್ಕೊಳಕ್ಕೆ ದಾರಿನೇ ಇಲ್ಲ ಅಮ್ಮ. ಪ್ರೀತಿಯಿಂದ ಏನ್ ಮಾಡಿದ್ರು ತಪ್ಪಾಗುತ್ತೆ. ಈ ತಪ್ಪಿನ ಶಿಕ್ಷೆ ಏನ್ ಗೊತ್ತಾ? ಐಶು ಜೊತೆ ನಿನ್ ಮದ್ವೆ. ಅವಳಪ್ಪ ಆಯ್ತು. ಆ ನಿಶ್ಚಿತಾರ್ಥ? ಅವಳ ತಂದೆಗೆ ಆ ದಿನ ಆಕ್ಸಿಡೆಂಟ್ ಆಗಿ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯ್ತಂತೆ. ನಿಮ್ಮಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ಆ ದೇವ್ರೆ ಅದನ್ನ ಕ್ಯಾನ್ಸಲ್ ಮಾಡಿರ್ಬೇಕು. ರಾಯ್ರೆ, ಆಕಾಶ್ ಸಿಕ್ಕಿರೋ ವಿಷಯನ ಐಶ್ವರ್ಯಕ್ಕೆ ತಿಳಿಸೋಣ ಅಂತ ನಿಮ್ ಮನೆಗೆ ಫೋನ್ ಮಾಡಿದೆ. ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ಯಾರು ಫೋನ್ ತೆಗಿತಾ ಇಲ್ಲ. ನನ್ಗೆ ಯಾಕೋ ಅವಳೇನೋ ಮಾಡ್ಕೊಂಡಿರ್ಬೋದು ಅಂತ ಗಾಬರಿ ಆಗ್ತಾ ಇದೆ. ನನ್ನ ಆಕಾಶ್ನ ಬೇಗ ನನ್ನ ಹತ್ರ ಸೇರಿಸ. ನನ್ನ ಹತ್ರ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಎಲ್ಲಾರ ಮುಂದೇನು ಹೇಳು. ಐಶ್ವರ್ಯ, ಐ ಲವ್ ಯು. ಏನು ಮತ್ತೆ ಇಮ್ಯಾಜಿನೇಷನ್? ಎಲ್ಲೋ ಹೇಳೋದಲ್ಲ, ಇಲ್ಲೇ ಹೇಳ್ಬೇಕು ನನಗೆ. ನೀ ರಿಯಲ್ ಆಗಿ ಹೇಳೋವರೆಗೂ ನಾನ್ ನಿನಗ್ ಸಿಗಲ್ಲ. ಶಕಲಕ, ಐ ಲವ್ ಯು ಹೇಳೋ. ಲವ್ ಯು ಅನ್ನೋಕ್ಕೂ ಕಷ್ಟನೇನು? ಕರ್ತ್ ಹೇಳು ಶಕಲಕ. ಶಕಲಕ, ಅವಳು ನೋಡಿದ್ರೆ ನಾಳೆ ಹೇಳ್ತೀನಿ ಕಾಲೇಜಲ್ಲಿ. ನೀನ್ ಹೇಳೋದ್ ನನಗಲ್ಲ, ನನ್ ಹೃದಯ ಕೇಳಿಸಿದ್ರು ಸಾಕು. ಹೇಳು, ನಾ ಕಣ್ಣು ಮುಚ್ಕೋತೀನಿ. ಹೇಳು. ಆಕಾಶ್ ಬೇಡ, ಆಕಾಶ್ ಇವನೇ ನನ್ ಲವರ್. ಎಸ್, ಇವನೇ. ಐ ಲವ್ ಯು, ಐ ಲವ್ ಯು ಅಂತ ಸುಳ್ಳು ಹೇಳಿ ಮೋಸ ಮಾಡೋರ್ಗಿಂತ ನೀನ್ ಬೆಟರ್. ಪ್ರೀತಿ ಸಿಗದೆ ಹೋದ್ರು ಒಳಗೆ ಪ್ರೀತಿಸ್ತಾ ಇರೋ ನೀನ್ ಬೆಸ್ಟ್. ನಿನಗಿಂತ ನನ್ನ ಪ್ರೀತಿಸೋರು ಯಾರು ಸಿಗ್ತಾರೆ ಈ ಜಗತ್ತಲ್ಲಿ? ನೀನೇನು ಹೇಳ್ಬೇಡ, ಎಲ್ಲ ನಾನೇ ಹೇಳ್ತೀನಿ.